ಡಿಸಿ ಮನ್ನಾ ಭೂಮಿಗೆ ಪಟ್ಟು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಎಸ್ ಐದಿಗ ನಿನ್ನೆ ಈ ಒಂದು ದಲಿತರ ಮುಖಂಡರ ಸಭೆ ಅನ್ನುವಂಥದ್ದು ನಡೀತು, ಕುಂದುಕೊರತೆಗಳ ಸಭೆ ನಡೀತು. ಆ ಒಂದು ಸಂದರ್ಭದಲ್ಲಿ ದಲಿತ ಮುಖಂಡರು ಜೊತೆಗೆ ಡಿಸಿನ ನಡುವೆ ಕೆಲವೊಂದಿಷ್ಟು ಮಾತಿನ ಚಕಮಕಿ ಕೂಡ ನಡೀತು. ಆ ಒಂದು ಸಂದರ್ಭದಲ್ಲಿ ಡಿಸಿ ಕೂಡ ಈ ಒಂದು ಸಭೆಯನ್ನ ಮಟಕುಗೊಳಿಸಿ ಹೊರನಡೆದಂತಹ ಘಟನೆ ನಿನ್ನೆ ನಡೆದಿರುವಂಥದ್ದು. ಎಸ್ ಅದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ ದಲಿತ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಸಂಚಾಲಕರಾದಂತಹ ಅಶೋಕ ಕೊಂಚಾಡಿ ಅವರು. ಸರ್ಕಾರಕ್ಕೆ ಸ್ವಾಗತ. ಹಾಗೆ ಮತ್ತೊಬ್ಬರು ಇದ್ದಾರೆ, ದಲಿತ ಸಂಘಟನೆಯ ತಾಲೂಕು ಸಂಚಾಲಕರಾದಂತಹ ವೆಂಕಣ್ಣ ಅವರು. ಸರ್ಕಾರಕ್ಕೆ ಸ್ವಾಗತ. ಓಕೆ, ಮೊಟ್ಟ ಮೊದಲ ಬಾರಿಗೆ ಇದೀಗ ಅಶೋಕ ಕೊಂಚಾಡಿ ಅವರೇ, ನಾವು ಗಮನಿಸುತ್ತಿರುವಾಗ ಹಾಗೆ ನಿನ್ನೆ ಈ ಒಂದು ದಲಿತ ಮುಖಂಡರ ಸಭೆ ನಡೆಯಿತು. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಗಲಾಟೆಗಳು ಕೂಡ ಆಯಿತು. ಆ ನಡುವೆ ಡಿಸಿ ಹೋಗಿರುವಂತದ್ದು. ಆದ್ರೆ ನಿನ್ನೆ ಮುಖ್ಯವಾಗಿ ನೀವು ಯಾವ ಒಂದು ಕುಂದುಕೊರತೆಗಳ ಬಗ್ಗೆ ಅಲ್ಲಿ ಮಾತಾಡಿದ್ರಿ? ನೋಡಿ, ನಿನ್ನೆ ಯಾವತ್ತು 3 ತಿಂಗಳಿಗೆ ನಡೆಯತಕ್ಕಂಥ ಸಭೆ ಪ್ರಕಾರ ಅಲ್ಲಿ ನಿನ್ನೆ ಕೂಡ ಸಭೆ ನಡೆಯಿತು. ಸಭೆ ನಡೆಯುವಾಗ ಹಿಂದಿನ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ನಡೆಯತಾ ಇತ್ತು. ಆ ಮಧ್ಯದಲ್ಲಿ ಒಂದು ಡಿಸಿ ಮನ್ನಾ ಭೂಮಿಯ ಬಗ್ಗೆ ಒಂದು ಪ್ರಶ್ನೆ ಬಂತು. ಅಲ್ಲಿ ಪ್ರಶ್ನೆ ಬಂದಾಗ ಅವರು ಡಿಸಿ ಅವರು ಹೇಳಿದರು, ಈ ವಿಷಯದ ಬಗ್ಗೆ ನಾವು ಸಬ್ಜೆಕ್ಟ್ ಬೇರೆ ಬರ್ತಲಿಕ್ಕೆ ಉಂಟು, ಅಲ್ಲಿ ಮಾತಾಡೋಣ ಅಂತ ಹೇಳಿದರು. ಇಲ್ಲ ಇಲ್ಲ, ನಮಗೆ ಕಳೆದ ಸಭೆಯಲ್ಲಿ ತೆರೆದಂಥ ಸಭೆ ತೀರ್ಮಾನದ ಬಗ್ಗೆ ನಮಗೆ ಈಗಲೇ ಉತ್ತರ ಕೊಡಬೇಕಂತ ನಮ್ಮ ದಲಿತ ಮುಖಂಡರಾಗಿರುವಂತಹ ನಮ್ಮ ಅಂಬೇಡ್ಕರ್ವಾದ ಜಿಲ್ಲಾ ಸಂಚಾಲಕ ಆಗಿರುವಂಥ ನಮ್ಮ ಚಂದು ಎಲ್ಲ ಅವರು ಪ್ರಶ್ನೆಯನ್ನು ಎತ್ತಿದ್ರು. ಆ ಸಂದರ್ಭದಲ್ಲಿ ಅವರು ಹೇಳಿದ್ರು, ನೋಡಿ, ಡಿಸಿ ಮನ್ನಾ ಭೂಮಿಯ ಬಗ್ಗೆ ನಾನು ಈಗಾಗಲೇ ಸರ್ಕಾರಕ್ಕೆ ಪ್ರಶ್ನೆ ಒಂದು ಪತ್ರವನ್ನು ಬರೆದಿದ್ದೇನೆ, ಸರ್ಕಾರದ ಅನುಮತಿಗಾಗಿ ಕಾಯ್ತಾ ಇದ್ದೇನೆ ಅಂತ ಹೇಳಿದ್ರು. ಇದು ಏನಂತ ಹೇಳಿದ್ರೆ, ಅವರು ಪ್ರತಿ ಮೀಟಿಂಗ್ ಅಲ್ಲಿ ಕೂಡ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೇನೆ, ಸರ್ಕಾರ ಗಮನ ತರ್ತಾ ಇದ್ದೇನೆ ಅದೇ ಹೇಳ್ತಾರೆ, ವಿನಃ ಯಾವುದೇ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂತ ಯಾವುದೇ ಅವರ ಹತ್ರ ಉತ್ತರ ಇಲ್ಲ. ಒಂದು ಎರಡನೇದಾಗಿ ಈ ಸಂದರ್ಭದಲ್ಲಿ ಅವ್ರು ಪಟ್ಟು ಹಿಡಿದ್ರು, ಸರ್ ನಮಗೆ ಕರೆಕ್ಟ್ ಉತ್ತರ ಕೊಡಿ ಅಂತ. ಅವಾಗ ಹೇಳಿದ್ರು ಅವರು, ಸರ್ಕಾರಕ್ಕೆ ಬರೆದಿದ್ದೇನೆ, ಮತ್ತೆ ಒಂದೇನಂತ ಹೇಳಿದ್ರೆ ಸರ್ಕಾರದ 1066ರ ಭೂಕಂದಾಯ ಅಧಿನಿಯಮದ ಪ್ರಕಾರ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಒಂದು ಗ್ರಾಮದಲ್ಲಿ 10 ಎಕರೆ ಜಮೀನು ಇದ್ದರೆ ಆ 10 ಎಕರೆಯಲ್ಲಿ 25% ದಲಿತರಿಗೆ, ಮಿಕ್ಕಿಳಿದಂಥ ಜಮೀನನ್ನು ಭೂ ರೈತರಿಗೆ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಮೀಸಲಿಡುವಂತೆ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ನಾವು ಅದಕ್ಕೆ ರಿಯಾಕ್ಟ್ ಮಾಡಿದ್ದೇವೆ ಏನಂತ ಹೇಳಿದರೆ, ನೀವು ದಲಿತರಿಗಾಗಿ ಮೀಸಲಿಡಿದ ಸರ್ಕಾರಿ ಭೂಮಿ ಏನಿದೆ ಅದನ್ನು ಬೇರೆಯವರಿಗೆ ಹಂಚಿಕೊಡುವಂಥ ತೀರ್ಮಾನ ಏನಿದ್ರೆ ಅದಕ್ಕೆ ನಮ್ಮ ವಿರೋಧ ಇದೆ. ಹಾಗಾಗಿ ನಮ್ಮ ಹಕ್ಕಿನ ಭೂಮಿಯನ್ನು ನಮಗೇನೆ ಕೊಡಬೇಕು, ವಿನಃ ಅದಕ್ಕೆ ಅದರಲ್ಲಿ ಬೇರೆಯವರಿಗೆ ಅವಕಾಶ ಕೊಡಬಾರ್ದು ಅಂತ ನಾವು ಒತ್ತಾಯ ಮಾಡಿದ್ದೇವೆ. ಆವಾಗ ಅವರು ಇಲ್ಲ ಇಲ್ಲ ಹಾಗೆ ಹೀಗೆ ಅಂತ ಅವರು ಜಾರಿಸಲಿಕ್ಕೆ ನೋಡಿದರು. ಆ ಎಲ್ಲ ದಲಿತ ಸಂಘಟನೆಯ ಮುಖಂಡರುಗಳು ಒಕ್ಕರಳಿಂದ ನಾವು ವಿರೋಧನ ಮಾಡಿದ್ದೇವೆ. ನೋಡಿ, ಒಬ್ಬ ಜಿಲ್ಲಾಧಿಕಾರಿಯವರು ದಲಿತರ ಒಂದು ಸಭೆ ಇರಲಿ ಅಥವಾ ಯಾರೇ ಕರೆದ ಸಭೆ ಇರಲಿ, ಜನರ ಅವರ ಅಹವಾಲನ್ನು ಹೇಳಲಿಕ್ಕೆ ಒಂದು ಅವಕಾಶ ಇರ್ತದೆ. ಅದನ್ನು ತಾಳ್ಮೆಯಿಂದ ಆಲಿಸುವಂಥ ಮನಸ್ಥಿತಿ ಅವ್ರಿಗೆ ಇರಬೇಕು. ಅದನ್ನು ಮನಸ್ಥಿತಿ ಅವರಲ್ಲಿ ಕಾಣಲಿಲ್ಲ ನಾವು. ಒಂದು ಹಾಗಾಗಿ ಎಂಥ ಚರ್ಚೆ ಬಂದರೂ ಕೂಡ ಆಲಿಸಿ ಕೇಳಲಿಕ್ಕೆ ತಯಾರಿಲ್ಲದ ಡಿಸಿ ಕೂಡಲೇ ಸಭೆಯಿಂದ ಎದ್ದು ಹೋದರು ಅವರು. ಇಡೀ ಜಿಲ್ಲೆಯ ಒಂದು ಇಷ್ಟು ವರ್ಷಗಳ ಇತಿಹಾಸದಲ್ಲಿ ದಲಿತರ ಒಂದು ಕುಂದುಕೊರತೆ ಸಭೆಯಲ್ಲಿ ಫಸ್ಟ್ ಟೈಮು ಮಂಗಳೂರಿನ ಜಿಲ್ಲಾಧಿಕಾರಿ ಅವರು ಎದ್ದು ಹೋಗಿರುವಂಥ ಘಟನೆ ನಡೆಯುವಂಥದ್ದು. ಇಲ್ಲಿವರೆಗೆ ಯಾವುದೇ ಅಧಿಕಾರಿಗಳು ಎದ್ದು ಹೋಗಿರುವಂಥ ಘಟನೆ ಇಲ್ಲ. ಫಸ್ಟ್ ಆಫ್ ಆಲ್, ಅಲ್ಲಿ ಬಂದಂಥ ಸಂತ್ರಸ್ತರು ಎದ್ದು ಹೋಗಬೇಕಿತ್ತು, ಆದರೆ ನಾವು ಅಲ್ಲೇ ಇದ್ದೆವು, ನಾವು ಅಲ್ಲೇ ಇದ್ದೆವು, ಆದರೆ ಇವರು ಎದ್ದು ಹೋದರು. ಇದು ಒಂದು ಸಮಸ್ತ ಒಂದು ದಲಿತ ಸಮುದಾಯಕ್ಕೆ, ಈ ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರಿಗೆ ಒಂದು ಎಸಗಿರುವಂಥ ದೊಡ್ಡ ಘೋರ ಅವಮಾನ ಇದು. ಒಂದು ಈಗ 1932ರಲ್ಲಿ ಬ್ರಿಟಿಷ್ ಸರ್ಕಾರ ಇಟ್ಟಂಥ ಅದೇ ಇದ್ದ ಲ್ಯಾಂಡನ್ನು ಕೆಲವರಿಗೆ ಹಂಚಿದ್ದಾರೆ ಆವಾಗ. ಇವಾಗ ಏನು ಹೇಳ್ತಾರೆ ಅಂದರೆ, ಈಗ ಪ್ರಸ್ತುತ ನಮಗೆ ಆ ಭೂಮಿ ಉಳಿದಿದೆ ಅದನ್ನು ಕೊಡಿ ಅಂತ ಹೇಳುವಾಗ ಇಲ್ಲಿ ಅವರು ಏನಂತಾರೆ ಅಂದರೆ, ನಮಗೆ ಸರ್ಕಾರಕ್ಕೆ ಬರೀತೇವೆ ಗೈಡ್ಲೈನ್ಸ್ ಬೇಕು ಅಂತ. ಗೈಡ್ಲೈನ್ಸ್ ಬೇಕಂತಲೇ ಅವರು ಕೇಳೋರು ಅಂತ ಇದ್ದರೆ, ನಮ್ಮಲ್ಲಿ ಡಾಕ್ಯುಮೆಂಟ್ ಇದೆ ನೋಡಿ, 2005ರಲ್ಲಿ ಒಂದು ಡಿ ನೋಟಿಸ್ ಮಾಡಿಕೊಟ್ಟಿದ್ದಾರೆ. ಸರ್ಕಾರದ ಗೈಡ್ಲೈನ್ಸ್ ಯಾಕೆ ಇಲ್ಲಿದೆ? ಇದಕ್ಕೆ ಗೈಡ್ಲೈನ್ಸ್ ಇದೆಯಾ? ಗೈಡ್ಲೈನ್ಸ್ ಇಲ್ಲದೇ ಇಂಥ ಡಿ ನೋಟಿಸ್ಗಳು ಆಗಿದೆ ಇಲ್ಲಿ ಕೊಟ್ಟಿದ್ದಾರೆ, ಯಾರು ತಹಸೀಲ್ದಾರೇ ಕೊಟ್ಟಿದ್ದಾರೆ. ಇವಾಗ ನಾವು ಒಂದು 5 ಸೆನ್ಸ್ ಡಿ ಸಿ ಮಣ್ಣದಲ್ಲಿ ಕೇಳಿದ್ರು ಕೂಡ ಅವರು ಏನಂತಾರೆ ಅಂದರೆ, ಡಿ ಸಿ ಅವರಿಗೆ ಬರೀತಾರೆ, ತಹಸೀಲ್ದಾರು ಡಿ ಸಿ ಅವರಿಗೆ ಬರೀಬೇಕು, ಡಿ ಸಿ ಅವರು ಸರ್ಕಾರಕ್ಕೆ ಬರೀಬೇಕು, ಇದು ಎಷ್ಟು ಕೊಡಬೇಕು ಅಂತೇಳಿ. ನಾವಿಲ್ಲಿ ಏನು ಹೇಳೋದಂದರೆ, ಭೂರಹಿತ ಈ ದಲಿತರು ಎಷ್ಟು ಜನ ಇದ್ದಾರಾ, ಅವರಿಗೆ ಮೊದಲು ಯಾವ ರೀತಿ ಹಂಚಿದ್ದಾರೆ, ಸ್ವಲ್ಪ ಸ್ವಲ್ಪ ಭಾಗವನ್ನು ಹಂಚಿದ್ದಾರೆ, ಅದು ಕೂಡ ಈಗಲ್ಲದು, ಸಾಧಾರಣ 64ನೇ ಇಸವಿಯ ಮೊದಲು, 1964ರ ಮೊದಲು ಹಂಚಿದ್ದಾರೆ. ಆ ನಂತರ ಒಂದೇ ಭೂಮಿಯನ್ನು ಡಿ ಸಿ ಮನ್ನಾ ಜಾಗವನ್ನು ಹಂಚಿದ್ದಾರೆ. ಆವಾಗ ಹಂಚಲಿಕ್ಕೆ ಯಾವುದೇ ಸಮಸ್ಯೆ ಇರಲಿಲ್ಲ. ಈಗ ಹಂಚಬೇಕಂದ್ರೆ ಸರ್ಕಾರದ ಗೈಡ್ಲೈನ್ಸ್ ಯಾಕೆ ಬೇಕು? ಮತ್ತೊಂದು, ನಾವು ಕೇಳುವಾಗ ಸರ್ಕಾರದ ಗೈಡ್ಲೈನ್ಸ್ ಬೇಕು, ನಮ್ಮ ಭೂಮಿಯನ್ನೇ ದಲಿತೇತರರು ಕೇಳಿದ್ದಾರೆ, ಅವರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ, ಮಂಜೂರು ಮಾಡಿದ್ದಾರೆ, ಆವಾಗ ಯಾವ ಗೈಡ್ಲೈನ್ಸ್ ಅವ್ರಿಗೆ ಬೇಕಿತ್ತು?
ಯಾವುದೇ ಗೈಡ್ಲೈನ್ಸ್ ಇಲ್ಲದೆ ಅವರಿಗೆ ಕೊಟ್ಟಿದ್ದಾರೆ, ಹಾಗಾದರೆ ನಮಗೆ ಕೊಡಬಾರ್ದ? ಇಲ್ಲಿ ಎರಡು ಜಿಲ್ಲೆಗಳಲ್ಲಿ ಮೂರು ಜಿಲ್ಲೆಯಲ್ಲಿ ಇದೆ ಅಂತಾರೆ. ಮೂರು ಜಿಲ್ಲೆಗಳಲ್ಲಿ ಇರುವಂಥ ಈ ಜಾಗ ಕೇವಲ ದಲಿತರಿಗೇನೇ ಮೀಸಲಾಗಿರುವಾಗ ಸರ್ಕಾರದ ಇನ್ನೊಂದು ಗೈಡ್ಲೈನ್ಸ್ ಯಾಕೆ ಬೇಕು? ಈ ಮೊದಲು ಅವರು ಕೊಟ್ಟಿಲ್ವಾ? ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ ಅನ್ನುವಾಗ ಈಗ ಯಾಕೆ ಕೊಡಲಿಕ್ಕೆ ಆಗೋದಿಲ್ಲ? ಹಾಗಾದರೆ ಅವರಿಗೆ ದಲಿತರಿಗೂ ಭೂಮಿ ಕೊಡಬೇಕು, ಅವರು ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದೆ ಬರಬೇಕು ಅಂತ ಅನ್ನುವಂಥ ಒಂದು ಮನಸ್ಸಿದ್ದರೆ ಖಂಡಿತ ಕೊಡುವಂಥ ಮಾರ್ಗನೂ ಇದೆ. ಇದೇನಾಗಿದೆ ಅಂದರೆ ಅವರಿಗೆ ನಮ್ಮಂಥವರಿಗೆ ದಲಿತರಿಗೆ ಭೂಮಿ ಹಂಚುವಲ್ಲಿ ಈ ಸರ್ಕಾರ ಯಾರು ಸರ್ಕಾರದ ಪ್ರತಿನಿಧಿಗಳಿದ್ದಾರ ಅವರಿಗೆ ಮನಸ್ಸಿಲ್ಲ. ಅದಕ್ಕಾಗಿ ನಾವು ನೋಡಿ ಅಲ್ಲಿ ಇಲ್ಲಿ ಅಳೆದಾಡ್ತಾ ಇಷ್ಟು ವರ್ಷ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗಿದ್ದೇವೆ. ಇಷ್ಟರವರೆಗೆ ನಾವು ಅವರನ್ನು ತಾಳ್ಮೆಯಿಂದ ಕೇಳಿದ್ದೇವೆ, ಆಯ್ತು ಇವತ್ತಲ್ಲ ನಾಳೆ ಬರ್ತದೆ ಅಂತೇಳಿ ಕೊಡ್ತಾರೆ ಅಂತ. ಈ ಆಶೆಯಿಂದ ನಾವು ಇಷ್ಟು ವರ್ಷವನ್ನು ಮುಂದೆ ತಗೊಂಡು ಹೋಗಿದ್ದೇವೆ. ಆದರೆ ಇನ್ನು ಮುಂದೆ ಈ ತಾಳ್ಮೆ ನಮ್ಮದು ಕೂಡ ಕೆಟ್ಟೋಗಿದೆ. ನಮಗೆ ಇನ್ನು ಆದಷ್ಟು ಬೇಗ ಈ ಭೂಮಿ ಸಿಗುವವರೆಗೆ ನಾವು ಹೋರಾಟವನ್ನು ಖಂಡಿತ ನಿಲ್ಲಿಸುವುದಿಲ್ಲ. ಆದರೆ ನಿನ್ನೆ ಅವರು ಏನು ಮಾಡಿದ್ರು ಅಂದರೆ, ನಾವು ಅದೇ ಡಿ ಸಿ ಮನ್ನ ಭೂಮಿಯ ಬಗ್ಗೆ ಹೇಳುವಾಗ ಸರ್ಕಾರಕ್ಕೆ ಬರೆದಿದ್ದೀವಿ ಅಂತ ಹೇಳುವಾಗ ನಾವು ಹೇಳಿದ್ದೆ, ಸರ್ ಇದಕ್ಕೆ ನೀವು ವಿಶೇಷವಾದಂಥ ಒಂದು ಏನಾದರೂ ಒಂದು ಸಮಿತಿಯನ್ನು ಮಾಡಿಕೊಂಡು ಇಲ್ಲಿ ಭೂಮಿಯನ್ನು ಹಂಚುವಂಥ ಕೆಲಸ ಖಂಡಿತ ನೀವು ಮಾಡ್ಬೋದು, ಯಾಕೆಂದರೆ ಈ ಹಿಂದೆ ಮಾಡಿದ್ದಾರೆ, ಅದನ್ನು ಮಾಡಿ ಸರ್ ಅಂತ ಹೇಳುವಾಗ ಅವ್ರಿಗೆ ಎದ್ದು ಹೋದರು. ನಾವು ಚರ್ಚೆ ಮಾಡುವಾಗ ಅದು ಸರಿಯಲ್ಲ ಅಂತ ನಾವು ಹೇಳೋದು. ಎಸ್, ನಿನ್ನೆ ದಲಿತ ಮುಖಂಡರ ಸಭೆ ನಡೆದಿರುವಂತದ್ದು, ಅದರಲ್ಲಿ ಸಾಕಷ್ಟು ಕುಂದುಕೊರತೆಗಳು ಇತ್ತು, ಅದ್ರ ಬಗ್ಗೆನೂ ಕೂಡ ನೀವು ಚರ್ಚೆ ಮಾಡಿದ್ರಿ. ಆದ್ರೆ ಇದ್ರ ಮಧ್ಯದಲ್ಲಿ ನೀವು ಡಿ ಸಿ ಮನ್ನ ಭೂಮಿಗೆ ಪಟ್ಟಣ ಕೂಡ ಹಿಡಿದಿರುವಂತದ್ದು, ಆ ಸಂದರ್ಭದಲ್ಲಿ ಸಾಕಷ್ಟು ಒಂದು ಚರ್ಚೆಗಳಾಯ್ತು, ಆ ಸಂದರ್ಭದಲ್ಲಿ ಡಿ ಸಿ ಎದ್ದು ಹೋಗಿರುವಂತದ್ದು. ಎಸ್, ನಿನ್ನೆ ಏನೆಲ್ಲ ಆಯ್ತು ಅನ್ನೋದನ್ನ ನೋಡೋಣ. ಎಸ್, ಹಾಗೇನೆ ಇದೀಗ ಅಶೋಕ್ ಕುಂಜಾಡಿಯವರೇ, ನಾವು ಡಿ ಸಿ ಮನ್ನ ಭೂಮಿಗೆ ನೀವು ಪಟ್ಟು ಹಿಡಿದಿರುವಂತದ್ದು ಎಷ್ಟು ವರ್ಷದಿಂದ ಈ ಹೋರಾಟ ಎಲ್ಲ ಆಗ್ತಾ ಇತ್ತು? ಇದು ಸುಮಾರು 1996 ಹಿಡಿದು 2006-07 ತನಕ, ಮತ್ತೆ ಈಗ 2017 ಈ ಅವಧಿ ಅಂದ್ರೆ ಒಂದು 20-30 ವರ್ಷಗಳ ಹೋರಾಟ ಅಂತ ನಾವು ತಿಳ್ಕೊಳ್ಬಹುದು. ಸುಮಾರು ಬಾರಿ ನಾವು ಮನವಿ ಕೊಟ್ಟಿದ್ದೇವೆ, ಸುಮಾರು ಬಾರಿ ನಾವು ಪ್ರತಿಭಟನೆ ಕೂಡ ಮಾಡಿದ್ದೇವೆ. ಅಂದ್ರೆ ಏನು ಗೊತ್ತುಂಟ, ಇಲ್ಲಿ ಆಡಳಿತ ನಡೆಸುವಂತ ಒಂದು ವ್ಯವಸ್ಥೆಗೆ ದಲಿತರ ಬಗ್ಗೆ ಒಂದು ಇಚ್ಛಾಶಕ್ತಿ ಇಲ್ಲ. ಅವರಿಗೆ ಒಂದು ಅವರಾದಂತ ಒಂದು ಹಕ್ಕಿನ ಭೂಮಿಯನ್ನು ಕೊಡಬೇಕು, ಅವರಿಗೆ ಕೂಡ ಒಂದು ಬದುಕಲಿಕ್ಕೆ ಒಂದು ಸೂರನ್ನ ಕಲ್ಪಿಸಿಕೊಡ್ಬೇಕಂತ. ನಿನ್ನೆ ಕೂಡ ನಾವು ಹೇಳಿದ್ರೆ, ನಿನ್ನೆ ನಮ್ಮ ಅಳಲನ್ನು ತೋಡಿಕೊಂಡೆವು ನಾವೇನಂತ ಹೇಳಿದ್ರೆ, ಅಂದ್ರೆ ಹಿಂದೆ ಕೂಡ ಇದೀಗ ಹೇಳಿದ್ರೆ ಏನು ಪ್ರೊಸೀಜರ್ ಉಂಟು, ಅದ್ರ ಮೂಲಕ ಆಗುತ್ತೆ, ನಾವು ಸರ್ಕಾರಕ್ಕೆ ಹೇಳ್ತೀವಿ ಅನ್ನುವಂಥದ್ದನ್ನ ಅವರು ಹೇಳ್ತಾ ಇದ್ದಾರೆ. ಅದೇ ಪ್ರತಿ ಬಾರಿ ಮೀಟಿಂಗ್ ಅಲ್ಲೂ ಕೂಡ ನಾವು ಸರ್ಕಾರಕ್ಕೆ ಬರ್ತಿದ್ದೇವೆ, ಸರ್ಕಾರದ ಗೈಡ್ಲೈನ್ಸ್ ಕೇಳ್ತಾ ಇದ್ದೆ, ಅದೇ ಹೇಳ್ತಾರೆ ವಿನಃ ಇದಕ್ಕೊಂದು ತಾರ್ಕಿಕ ಅದನ್ನು ಅಂತ್ಯವನ್ನು ಕಾಣಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಇನ್ನೊಂದು ಬಹಳ ಪ್ರಮುಖವಾದ ವಿಚಾರ ಏನಂತ ಹೇಳಿದ್ರೆ, ನೋಡಿ ಇಲ್ಲಿ ಡಿ ಸಿ ಮನ್ನಾ ಭೂಮಿಯಲ್ಲಿ ಯಾರು ಅತಿಕ್ರಮವಾಗಿ ಇಲ್ಲಿ ವಾಸ ಮಾಡಿದ್ದಾರೆ, ಈಗ ವೆಂಕಣ್ಣವರು ಹೇಳಿದ ಹಾಗೆ ಅವರಿಗೆ ಒಂದೆರಡು ಸೆನ್ಸ್, ಎರಡು ಸೆನ್ಸ್, ಮೂರು ಸೆನ್ಸ್ ಹಕ್ಕುಪತ್ರ ಕೊಡಲಿಕ್ಕೆ ಅವರಿಗೆ ಏನು ಯಾವುದೇ ಅಡ್ಡಿ ಆತಂಕ ಇಲ್ಲ, ಕೊಡ್ತಾ ಇದ್ದಾರೆ. ಅದೇ ನಮ್ಮವರು ಏನಾದರೂ ಒಂದು ಅಲ್ಲಿ ಹಕ್ಕುಪತ್ರ ಕೊಡಿ ಸರ್, ನಮಗೆ 5 ಸೆನ್ಸ್ ಹಕ್ಕುಪತ್ರ ಕೊಡಿ ಅಂತ
ಅಂತ ಕೇಳಿದ್ರೆ ಇಲ್ಲ ಅದಕ್ಕೆ ಗೈಡ್ಲೈನ್ಸ್ ಕೇಳಿದ್ರೆ ಹಾಗಾಗಿ ಒಂದು ದಲಿತೇತರಿಗೆ ಆಕ್ರಮ ಮಾಡಲಿಕ್ಕೆ ಬಹಳಷ್ಟು ಅವಕಾಶಗಳಿದೆ ದಾರಿಗಳಿದ್ದಾವೆ ಆದರೆ ನಮ್ಮ ಹಕ್ಕಿನ ಭೂಮಿಯನ್ನು ಪಡೆದುಕೊಳ್ಳಲಿಕ್ಕೆ ನಾವು ಇಷ್ಟು ಸಾಹಸ ಪಡಬೇಕು ಒಂದು ಮತ್ತೆ ನಾವು ಯಾವುದೇ ಒಂದು ದಲಿತೇತರಿಗೆ ಭೂಮಿಯನ್ನು ಕೊಡುವಾಗ ಹಕ್ಕುಪತ್ರ ಕೊಡುವಾಗ ಇಷ್ಟು ಇಂತಿಷ್ಟು ಭೂಮಿಯನ್ನು ರಿಸರ್ವ್ ಮಾಡಲಿಕ್ಕೆ ಇದೆ ಡಿಸಿ ಮನ್ನಾ ಭೂಮಿಯಿಂದ ವಿರಹಿತಗೊಳಿಸಿ ಅದನ್ನ ಸರ್ಕಾರಿ ಅಂತ ಮಾಡಿ ಅಲ್ಲಿ ಅವರು ನಿವೇಶನ ಕೊಡಲಿಕ್ಕೆ ಅವಕಾಶ ಇರುವಂತದ್ದು ನಾವು ಇಲ್ಲಿ ಬಹಳ ಗಂಭೀರವಾದಂತ ಆರೋಪನ ಮಾಡಿ ಜಿಲ್ಲಾಡಳಿತ ಮಾಡಲಿಕ್ಕೆ ನಾನು ಬಯಸುತ್ತೇನೆ ಯಾರಲ್ಲಿ ಮಾತಾಡಬೇಕು ಮುಂದೆ ವೇದಿಕೆ ಬೇಡ ನಮಗೆ ಒಂದು ಪ್ಲಾಟ್‌ಫಾರ್ಮ್ ಬೇಕು ನಮಗೆ ಆದ್ರೆ ಇದನ್ನ ಕಲ್ಪಿಸಿಕೊಳ್ಳಲಿಕ್ಕೆ ಜಿಲ್ಲಾಧಿಕಾರಿ ತಯಾರಿಲ್ಲ ಮತ್ತೆ ಸತ್ತಾಯವರು ದಲಿತ ಸಮುದಾಯದಾರಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಆ ದಲಿತರ ಬಗ್ಗೆ ಒಂದು ನಿರ್ಲಕ್ಷ್ಯ ಧೋರಣೆ ಅವರು ನಿನ್ನೆ ಅಲ್ಲಿ ನಮ್ಮ ಅಹವಾಲನ್ನು ಕೇಳಬೇಕಿತ್ತು ಕೇಳುವ ಸೌಜನ್ಯತೆ ಇಲ್ಲ ಅವರಿಗೆ ಎದ್ದು ಹೋಗುವಂತ ಪ್ರಶ್ನೆ ಏನಿತ್ತು ಅವರಿಗೆ ಹಾಗಾಗಿ ಅದೊಂದು ತೀರಾ ಒಂದು ಖಂಡನೀಯ ಒಂದು ಮತ್ತೆ ಈ ಬಗ್ಗೆ ನಮ್ಮ ಎಂಕಣ್ಣ ನಾವು ಹೇಳಿದಾಗೇನೆ ನೋಡಿ ನಾವು ನಮ್ಮ ಹಕ್ಕನ್ನ ನಾವು ಹೇಳ್ತಾ ಇದ್ದೇವೆ ಇನ್ನೊಬ್ಬರ ನಾವು ಆ ಹಕ್ಕನ್ನ ನಾವು ಹೇಳಿದೆ ನಮ್ಮ ಹಕ್ಕನ್ನ ಸಂವಿಧಾನಬದ್ಧವಾದ ಹಕ್ಕನ್ನ ನಾವು ಹೇಳ್ತಾ ಇದ್ದೇವೆ ಅವರು ಕೊಡ್ಲಿಕ್ಕೆ ಮನಸಿದ್ರೆ ಕೊಡ್ಲಿ ಅವರು ಕೊಡದಿದ್ದರೆ ಕಿತ್ತುಕೊಳ್ಳುವಂತ ಒಂದು ತಾಕತ್ತು ನಮಗೆ ಇದೆ ಖಂಡಿತ ಕೂಡ ಮುಂಬರುವ ದಿನಗಳಲ್ಲಿ ಎಲ್ಲೆಲ್ಲಿ ಯಾವ ಗ್ರಾಮಗಳಲ್ಲಿ ಡಿಸಿ ಮನ್ನಾ ಭೂಮಿ ಇದೆ ಆ ಡಿಸಿ ಮನ್ನಾ ಭೂಮಿಯನ್ನ ನಾವು ನಮ್ಮ ವಶಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನಕ್ಕೆ ನಾವು ಈಗಾಗಲೇ ಚಿಂತನೆ ಮಾಡಿದ್ದೇವೆ ಎಲ್ಲ ಇಲ್ಲಿ ಎಲ್ಲ ನಮ್ಮ ದಲಿತ ಪರ ಸಂಘಟನೆಗಳು ನಾವು ಎಲ್ಲ ನಮ್ಮ ಬೇರೆ ಬೇರೆ ನಮ್ಮ ಭಿನ್ನಾಭಿಪ್ರಾಯ ಇರಬಹುದು ಆಂತರಿಕವಾಗಿ ಅದನ್ನ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ ಏನಿದ್ರೂ ಕೂಡ ಓಕೆ ಎಸ್ ಆ ವಿಚಾರಕ್ಕೆ ಬಂದಾಗ ಇದಕ್ಕೆ ವೆಂಕಣ್ಣ ಅವರಿಗೆ ಹೇಳಬೇಕು ಈ ಒಂದು ದಲಿತರಲ್ಲೇ ಒಗ್ಗಟ್ಟಿಲ್ಲ ಅನ್ನುವಂತ ನಿಜ ಅಂತ ಖಂಡಿತ ಇಲ್ಲ ಹಾಗೆ ಅಲ್ಲ ಒಗ್ಗಟ್ಟಿದೆ ದಲಿತರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಖಂಡಿತ ಅದು ತಪ್ಪು ಕೂಡ ಅಶೋಕ್ ಕೊಂಜಾಡಿ ಅವರು ಹೇಳಿದ್ರು ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳು ಇದೆ ಅಂತ ಇಲ್ಲ ಅದು ಭಿನ್ನಾಭಿಪ್ರಾಯ ಯಾವ ರೀತಿ ಇದೆ ಅಂದ್ರೆ ಈಗ ಸಂಘಟನೆಗಳು ಬೇರೆ ಬೇರೆ ಇದೆ ಬೇರೆ ಬೇರೆ ಹೆಸರಲ್ಲಿ ಸಂಘಟನೆಗಳಿವೆ ಅದು ಬೇರೆ ಬೇರೆ ವಿಚಾರ ಇದ್ರೂ ಕೂಡ ದಲಿತರದ್ದು ಮುಖ್ಯವಾದಂತ ಒಂದು ಸಮಸ್ಯೆ ಬರುವಾಗ ಎಲ್ಲಾ ಸಂಘಟನೆಗಳು ಒಗ್ಗೂಡುತ್ತವೆ ಒಟ್ಟು ಸೇರ್ತವೆ ಒಟ್ಟು ಸೇರ್ಕೊಂಡು ಮುಂದಕ್ಕೆ ನಾವು ಖಂಡಿತ ಈ ಪ್ರತಿಭಟನೆಗಳನ್ನು ಕೂಡ ಮಾಡ್ತೀವಿ ಈಗ ದಲಿತ ಸಂಘರ್ಷ ಸಮಿತಿಗಳ ಸಮನ್ವಯ ಸಮಿತಿ ಅಂತ ನಾವು ಮಾಡ್ಕೊಂಡು ಖಂಡಿತ ಮುಂದಕ್ಕೆ ನಾವು ಒಟ್ಟಿ ಈವಾಗಲೂ ಕೂಡ ನಾವು ಮಾನಸಿಕವಾಗಿ ಖಂಡಿತ ಒಟ್ಟಿದ್ದೇವೆ ಅದೇನು ಬೇರೆ ಬೇರೆ ಅನ್ನೋದು ತಪ್ಪದು ನಮ್ಮಲ್ಲಿ ಅಂತ ಭಿನ್ನ ಅಭಿಪ್ರಾಯಗಳು ಖಂಡಿತ ಇಲ್ಲ ನಮ್ಮ ಮುಖಂಡರುಗಳು ಲೀಡರ್ಗಳು ಯಾರು ಸ್ಟೇಟ್ ಲೀಡರ್ಗಳು ಬೇರೆ ಬೇರೆ ಸ್ವಲ್ಪ ಇರಬಹುದು ಬಿಟ್ರೆ ಇಲ್ಲಿ ಖಂಡಿತ ನಾವು ಒಟ್ಟಿ ಎಲ್ಲ ಕಾರ್ಯಕ್ರಮಗಳನ್ನು ಈಗ ಡಿಸಿ ಮೀಟಿಂಗ್ ಆದ್ರೆ ನಾವೆಲ್ಲರೂ ಒಟ್ಟಿಗೆ ಕೂರ್ತೀವಿ ಪ್ರಶ್ನೆಗಳು ಎಲ್ಲರದು ಒಂದೇ ತರ ಇರ್ತದೆ ಅಲ್ಲಿ ಭಿನ್ನ ಇರುವುದಿಲ್ಲ ಖಂಡಿತ ಆ ರೀತಿ ಇಲ್ಲ ನಾವು ಖಂಡಿತ ಒಟ್ಟು ಸೇರ್ತೇವೆ ಒಟ್ಟಿದ್ದೀವಿ ಇವಾಗಲೂ ಕೂಡ ನಾವು ಒಟ್ಟಿಗೆ ನಿಂತೇವೆ ಅಶೋಕ್ ಕೊಂಚಾಡಿ ಅವರು ಈಗಾಗಲೇ ಇವರು ಕೂಡ ಹೇಳಿದ್ರು ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇರಬಹುದು ಆದ್ರೆ ಕೆಲವೊಂದಿಷ್ಟು ವಿಷಯ ಬಂದಾಗ ನಾವೆಲ್ಲರೂ ಕೂಡ ಒಟ್ಟಿಗಾಗಿ ಇರ್ತೀವಿ ಅನ್ನುವಂಥದ್ದು ಒಟ್ಟಿಗಾಗಿ ಚರ್ಚೆ ಮಾಡ್ತೀವಿ ಅನ್ನುವಂಥದ್ದು ಹೇಳಿದ್ರು ಆದ್ರೆ ನಿನ್ನೆ ಡಿಸಿ ಮನ್ನಾ ಭೂಮಿಗೆ ಪಟ್ಟಣ ಹಿಡಿದಂತಹ ಸಂದರ್ಭದಲ್ಲಿ ಎಷ್ಟೋ ಅಂದ್ರೆ ಕೆಲವೊಂದು ಗುಂಪು ಅವರು ಡಿಸಿ ಎದ್ದು ಹೋಗಿರುವಂಥದ್ದು ಒಳ್ಳೆದಾಯ್ತು ಅಂತ ಹೇಳಿದ್ರೆ ಇನ್ ಕೆಲವರು ಅದು ಹೋಗ್ಬಾರ್ದಿತ್ತು ಅನ್ನುವಂತಹ ಒಂದು ಎರಡು ಗುಂಪು ಕೂಡ ಇತ್ತ ಅಂತ ಇಲ್ಲ ಇಲ್ಲ ಮೇಡಮ್ ಇದು ಸ್ಪಷ್ಟ ಏನಂತ ಹೇಳಿದ್ರೆ ನೋಡಿ ಅವರು ಎದ್ದು ಹೋಗುವ ಸಂದರ್ಭದಲ್ಲಿ ಅಲ್ಲಿ ಇರುವಂತಹ ಕೆಲವೊಂದು ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮುಖ್ಯವಾಗಿ ಸಮಾಜ ಕಲ್ಯಾಣ ಅಧಿಕಾರಿಗಳು ತಹಸೀಲ್ದಾರರವರು ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ನಮ್ಮ ಮುಖಂಡರ ಹತ್ರ ಬಂದು ನಮ್ಮ ಹತ್ರ ಎಲ್ಲ ಬಂದು ಮಾತಾಡುವ ಚರ್ಚೆ ಮಾಡುವ ನೀವು ಅದರ ಬಗ್ಗೆ ಒಂದು ಕ್ಲಿಯರಿಟಿಗೆ ಬರುವ ಅಂತ ಮಾತ್ರವಲ್ಲ ಕೆಲವರೆಲ್ಲ ಬಂದು ಮಾತನಾಡಿದರು ಆ ಸಂದರ್ಭದಲ್ಲಿ ನಾವು ಅವರತ್ರ ಹೇಳಿದ್ದೇವೆ ನೋಡಿ ಜಿಲ್ಲಾಧಿಕಾರಿ ಅವರು ಎದ್ದೋಗಿರುವಂತದ್ದು ನಾವು ಇಲ್ಲಿ ಇದ್ದೇವೆ ನಮ್ಮನ್ನು ಸಮಾಧಾನ ಪಡಿಸುವಂತ ಅಗತ್ಯ ಇರುವುದಿಲ್ಲ ಹಾಗಾಗಿ ನೀವು ಒಂದು ಕೆಲಸ ಮಾಡಿ ಜಿಲ್ಲಾಧಿಕಾರಿಯನ್ನು ಹೋಗಿ ಮಾತನಾಡಿ ಅವರನ್ನು ಸಮಾಧಾನ ಪಡಿಸಿ ಕರ್ತಾನೆ ನೀವು ನಾವು ಇಲ್ಲಿಂದ ಹೋಗುವಂತ ಪ್ರಶ್ನೆ ಇಲ್ಲ ನಾವು ಇಲ್ಲಿ ಇರ್ತೇವೆ ಬೈಕಾಟ್ ಮಾಡಿರುವಂತದ್ದು ಅವರಲ್ವಾ ನಾವು ಅಲ್ಲಲ್ಲ ಹಾಗಾಗಿ ಈ ವಿಚಾರದಲ್ಲಿ ಇಷ್ಟು ಘಟನೆ ನಡೆದಿವಿ ನಹ ನಮ್ಮಲ್ಲಿ ಒಬ್ಬರು ಅವರು ಹೋಗಿರುವಂತ ಬಗ್ಗೆ ಬೇಸರ ಆಗ್ತಪಡಿಸುವಂತದ್ದು ಅಥವಾ ನಮಗೆ ವಿರೋಧ ಆಗಿರುವಂತದ್ದು ಆ ಘಟನೆ ಯಾವತ್ತೂ ಅಲ್ಲೇ ನಡೆಯಲಿಲ್ಲ ನಮ್ಮಲ್ಲಿ ಒಂದು ಒಮ್ಮತವಾದಂತ ಅಭಿಪ್ರಾಯ ಇತ್ತು ಮತ್ತು ನಿಮಗೆ ಮುಖ್ಯ ಬಹಳ ಮುಖ್ಯವಾಗಿ ಹೇಳಬೇಕಾದ್ರೆ ಮೀಟಿಂಗ್ಗೆ ಹೋಗುವ ಮುಂಚೆ ಯಾವ್ಯಾವ ಪ್ರಶ್ನೆಗಳು ಬರ್ತಾ ಇದೆ ಹೇಗೆ ಬರ್ತವೆ ಅದರ ಬಗ್ಗೆ ನಾವು ಒಂದು ಕ್ಲಿಯರಿಟಿಗೆ ಬಂದಿದ್ದೇವೆ ನಾವು ಮೊದಲೇ ಒಮ್ಮತಕ್ಕೆ ಬಂದಿದ್ದೇವೆ ಯಾವುದೋ ಒಂದು ವಿಚಾರ ಬರುವಾಗ ನಮ್ಮಲ್ಲಿ ಒಗ್ಗಟ್ಟಿರಬೇಕು ಆ ಒಗ್ಗಟ್ಟನ ಪ್ರದರ್ಶನ ಮಾಡಬೇಕಂತಕ್ಕಂತ ವಿಚಾರಕ್ಕೆ ನಾವೆಲ್ಲರೂ ಬದ್ಧವಾಗಿ ಆ ಮೀಟಿಂಗ್ ಹೋಗಿರೋದು ಹಾಗಾಗಿ ಒಳಗೆ ಹೋದ ನಂತರ ನಾವು ಅದಕ್ಕೆ ವಿಮುಖವಾಗಿ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಈ ಪ್ರಶ್ನೆ ಬಂದಾಗ ನಾವೆಲ್ಲರೂ ಕೂಡ ಒಕ್ಕಾಳಿನಿಂದ ಅದನ್ನು ಪ್ರತಿಭಟಿಸಿದ್ದೇವೆ ಎರಡು ಗುಂಪು ಇರಲಿಲ್ಲ ಇದು ಸ್ಪಷ್ಟ ಓಕೆ ಹಾಗೆ ಈ ವಿಚಾರದಲ್ಲಿ ಇದೀಗ ಒಗ್ಗಟ್ಟಾಗಿ ಇದ್ರಿ ಅನ್ನುವಂಥದ್ದು ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯ ನಮ್ಮ ನಡುವೆ ಬರುತ್ತೆ ಅನ್ನುವಂಥದ್ದು ಅದು ಯಾಕೆ ಬರುತ್ತೆ ನೋಡಿ ಈ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಈ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಒಂದು ಎರಡನೇದಾಗಿ ಈಗ ನಮ್ಮ ವೆಂಕಣ್ಣ ಅವರು ಹೇಳಿದ್ರು ಆಗ ನಾನು ಕೂಡ ಅದೇ ಹೇಳ್ತೇನೆ ಸ್ಟೇಟ್ ಲೆವೆಲ್ನಲ್ಲಿ ನಮ್ಮದು ಸಂಘಟನೆ ಬೇರೆ ಬೇರೆ ವಾದಗಳಾಗಿ ಬೇರೆ ಬೇರೆ ವಿಂಗಡಣೆ ಆಗಿರಬಹುದು ಆದರೆ ವಿಚಾರದಲ್ಲಿ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದೇ
ನಮ್ಮ ಕಾರ್ಯಕ್ರಮಗಳಲ್ಲಿ ಈಗ ದಲಿತರ ಒಂದು ಭೂಮಿಯ ಪ್ರಶ್ನೆ ಇರಬಹುದು ಅಥವಾ ಉದ್ಯೋಗ ಪ್ರಶ್ನೆ ಇರಬಹುದು ಅಥವಾ ಅಸ್ಪೃಶ್ಯತೆ ಆಚರಣೆ ಇರಬಹುದು ಬೇರೆ ಬೇರೆ ದೌರ್ಜನ್ಯ ಪ್ರಕರಣ ಬಂದಾಗ ನಾವು ಎಲ್ಲ ನಮ್ಮ ಸಣ್ಣ ಪುಟ್ಟ ನಾಗರಿಕರು ಹೇಳಿದಾನೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯದ್ರು ಕೂಡ ನಾವು ಎಲ್ಲರೂ ಒಗಟಾಗ್ತೇವೆ ಈಗ ಉದಾಹರಣೆಗೆ ಬೆಳ್ತಂಗಡಿಯಲ್ಲಿ ವೆಂಕಣ್ಣ ಅವರಿಗೆ ಬಹಳಷ್ಟು ಅನುಭವ ಇದೆ ಅಲ್ಲಿ ಎಷ್ಟು ನಮ್ಮ ಅಸ್ಪೃಶ್ಯತೆ ಆಚರಣೆ ಆಗ್ತದೆ ಎಷ್ಟು ದಲಿತರ ಮೇಲೆ ದೌರ್ಜನ್ಯ ಆಗ್ತದೆ ಆವಾಗ ನಮ್ಮ ಎಲ್ಲ ವಾದ ಅದೆಲ್ಲ ಬದಿಗಿಟ್ಟು ನಾವು ಎಲ್ಲರೂ ಒಗಟಾಗ್ತೇವೆ ಅದರಲ್ಲಿ ನಮಗೆ ಏನಿದಿಲ್ಲ ಹಾಗಾಗಿ ದಲಿತರ ಪ್ರಶ್ನೆ ಬಂದಾಗ ನಾವು ಎಲ್ಲರೂ ಒಗ್ಗಟ್ಟಾಗಿರ್ತೇವೆ ರಾಜಮಟ್ಟದಲ್ಲಿ ನಮ್ಮ ಸಂಘಟನೆಗಳಲ್ಲಿ ಬೇರೆ ಬೇರೆ ವಾದ ಇರಬಹುದು ಈಗ ಮುಂದೆ ಸ್ಪಷ್ಟ ಜಿಲ್ಲೆಯಲ್ಲಿ ಇದು ಒಂದೇ ಅಲ್ಲ ಜಿಲ್ಲೆಯಲ್ಲಿ ಇಂತ ಬೇರೆ ಬೇರೆ ಘಟನೆಗಳಾದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇಡಿ ರಾಜ್ಯಕ್ಕೆ ಒಂದು ಮಾದರಿಯಾಗಿ ನಾವು ಇಲ್ಲಿ ಸಂಘಟನೆಗಳನ್ನು ನಾವು ತೋರಿಸ್ಕೊಟ್ಟಿದ್ದೇವೆ ನಾವು ಇದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಓಕೆ ಹಾಗೆ ವೆಂಕಣ್ಣ ಅವರೇ ನಿನ್ನೆ ಈ ಒಂದು ಮೀಟಿಂಗ್ ಆದಂತಹ ಸಂದರ್ಭದಲ್ಲಿ ಡಿಸಿ ತುಂಬಾ ಸರಿ ಹೇಳಿದ್ರು ಸೈಲೆಂಟ್ ಆಗಿರಿ ನಾವು ಅದರ ಬಗ್ಗೆ ಚರ್ಚೆ ಮಾಡೋಣ ಅನ್ನುವಂತದ್ದು ಆದರೂ ಕೂಡ ಪದೇ ಪದೇ ಗಲಾಟೆಗಳಾಗ್ತಿತ್ತು ಆ ಹಿನ್ನೆಲೆಯಲ್ಲಿ ಡಿಸಿ ಎದ್ದೋದ್ರ ಹೇಗೆ ಇಲ್ಲ ಇದೇನಾಗಿದೆ ಅಂದ್ರೆ ನಾವು ಡಿಸಿ ಮನ್ನದ ವಿಚಾರ ಬರುವುದಂದ್ರೆ ಅದು ಕಳೆದ ಮೀಟಿಂಗ್ ಅಲ್ಲಿ ಆದಂತ ವಿಚಾರಣೆ ಬರುವಾಗ ಅಲ್ಲಿ ಒಂದು 10 ಸೆನ್ಸ್ ಜಾಗದ ವಿಷಯ ಬಂತು ಆವಾಗ ಎದ್ದು ಮಾತಾಡಿದಂತ ಚಂದು ಅವರು ಹೇಳಿದಷ್ಟೇ ಸರ್ ಡಿಸಿ ಮನ್ನದ ಅದು ಮಾತ್ರ ಅಲ್ಲ ನೀವು ಟೋಟಲ್ ಆಗಿ ಈಗಾಗಲೇ ಮಾತಾಡಬೇಕು ಅಂದ್ರೆ ನಮಗೆ ಡಿಸಿ ಮನ್ನವನ್ನು ಆದಷ್ಟು ಬೇಗ ಕೊಡುವಂತ ಕಾರ್ಯವನ್ನು ಮಾಡಬೇಕು ಅಂತ ಹೇಳುವಾಗ ನಾವು ಸರ್ಕಾರಕ್ಕೆ ಬರ್ತಿದ್ದೀವಿ ಅಂತ ಹೇಳಿದ್ರು ಅದೇ ಆ ಮಾತನ್ನೇ ಚಂದು ಅವರು ವಿರೋಧಿಸಿದ್ರು ಸರ್ ನೀವು ಡಿಸಿ ಮನ್ನ ಜಾಗ ಸರ್ಕಾರದ ಗೈಡ್ಲೈನ್ಸ್ ಗೆ ಬರೆಯುವುದು ಸರಿಯಲ್ಲ ನಾವು ಇಷ್ಟು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ದಯವಿಟ್ಟು ಅದಕ್ಕೆ ಬದಲಿ ವ್ಯವಸ್ಥೆ ಏನಾದರೂ ನೀವು ಮಾಡ್ಕೊಂಡು ಒಂದು ಸಮಿತಿಯನ್ನು ಮಾಡಿ ಇಲ್ಲೇ ನಮಗೆ ಹಕ್ಕುಪತ್ರ ಕೊಡುವಂತ ಕೆಲಸ ಆಗಬೇಕು ಅಂತ ಹೇಳಿದ ಕೂಡಲೇ ನೀವು ಆ ರೀತಿ ಮಾತಾಡಿದ್ರೆ ಆಗೋದಿಲ್ಲ ಅಂತ ಹೇಳಿದ್ರು ಮತ್ತೆ ಯಾವ ರೀತಿ ಮಾತಾಡಬೇಕು ಸರ್ ಅಂತ ನಾವು ಸ್ವಲ್ಪ ಜೋರು ಮಾತಾಡಿದ ಕೂಡಲೇ ಚಾರ್ನ ಹಿಂದೆ ದೂಕಿ ಅವರು ಎದ್ದೋದ್ರು ಅವರು ಅವತ್ತು ನಿನ್ನೆ ಸಭೆಯ ಅಧ್ಯಕ್ಷರು ಅವರ ಅಧ್ಯಕ್ಷತೆಯಲ್ಲಿ ಆಗುವಂತ ಒಂದು ಕಾರ್ಯಕ್ರಮದಲ್ಲಿ ಒಂದು ಮೀಟಿಂಗ್ ಅನ್ನು ಬಹಿಷ್ಕಾರ ಮಾಡಿ ಹೋಗುವಂತ ಒಬ್ಬರು ಜಿಲ್ಲಾಧಿಕಾರಿ ಅವರು ಇದ್ದಾರೆ ಅಂದ್ರೆ ಅದು ಕೂಡ ದಲಿತರ ಒಂದು ಇದು ಕುಂದುಕೊರತೆ ಮೀಟಿಂಗ್ ಅಲ್ಲಿ ಆ ರೀತಿ ಎದ್ದು ಹೋಗ್ತಾರೆ ಅಂದ್ರೆ ಅವರಲ್ಲಿ ನಾವು ಯಾವ ನಿರೀಕ್ಷೆಯನ್ನು ಇಡಬಹುದು ಅಂತ ದಲಿತರಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಒದಗಿಸುವಂತ ಅವ್ರು ಕೊಡಬಹುದು ಅನ್ನೋಂತ ನಿರೀಕ್ಷೆ ನಮ್ಮಲ್ಲಿ ನಾವು ಇಟ್ಕೊಳ್ಳಕ್ಕೆ ಸಾಧ್ಯ ಇದೇನಾ ಅಂತ ಓಕೆ ಇದ್ರ ಬಗ್ಗೆ ಇನ್ನಷ್ಟು ವಿಚಾರ ಚರ್ಚೆ ಮಾಡೋಣ ಸಣ್ಣ ಬ್ರೇಕ್ ಅನ್ನು ತೆಕ್ಕೊಳ್ಳೋಣ ಎಸ್ ವೀಕ್ಷಕರೇ ಇದೀಗ ಡಿಸಿ ಮನ್ನ ಭೂಮಿಗೆ ಪಟ್ಟು ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ಬ್ರೇಕ್ ನಂತರ ಡಿಸಿ ಮನ್ನ ಭೂಮಿಗೆ ಪಟ್ಟು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಎಸ್ ಹಾಗೆ ಅಶೋಕ್ ಕುಂಚಾಡಿ ಅವರೇ ಇಲ್ಲಿ ನೋಡೋದಾದ್ರೆ ಈಗಾಗಲೇ ನೀವು ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿರುವಂತದ್ದು ಹೊರ ಜಿಲ್ಲೆಯ ಜನರಿಗೂ ಕೂಡ ಇಲ್ಲಿ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ ಜಾಗವನ್ನು ಕೊಟ್ಟಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಹೌದು ನೋಡಿ ಇಲ್ಲಿ ಅವರು ಕೂಡ ಸಾಕಷ್ಟು ಭೂಕಬಳಿಕೆಯನ್ನು ಮಾಡಿದ್ದಾರೆ ಡಿಸಿ ಮನ್ನ ಭೂಮಿಯನ್ನು ಅದೇ ರೀತಿ ಹೊರಗಿನವರು ಕೂಡ ಬಂದು ಇಲ್ಲಿ ಭೂಕಬಳಿಕೆಯನ್ನು ಮಾಡ್ತಾ ಇದ್ದಾರೆ ಅವರು ಬಂದು ಏನು ಮಾಡ್ತಾರೆ ಅಂದರೆ ಅಲ್ಲಿ ವಾಸ್ತವ್ಯ ಮಾಡ್ತಾರೆ ವಾಸ್ತವ್ಯ ಮಾಡಿದ ತಕ್ಷಣ ಅವರು ವಿ ಎಗೆ ಮತ್ತು ತಹಸೀಲ್ದಾರಿಗೆ ಅರ್ಜಿ ಹಾಕ್ತಾರೆ ನಮಗೆ ಹಕ್ಕುಪತ್ರವನ್ನು ಕೊಡಿ ಅಂತ ಆ ಸಂದರ್ಭದಲ್ಲಿ ಇಲ್ಲಿನ ಆಡಳಿತ ವ್ಯವಸ್ಥೆ ನೋಡಿ ಅವರಿಗೆ ಹಕ್ಕುಪತ್ರ ಕೊಡಲಿಕ್ಕೆ ಎಷ್ಟು ಸುಲಭವಾಗಿ ಕೊಡ್ತಾರೆ ಯಾವುದೇ ಅಡೆತಡೆ ಇರುವುದಿಲ್ಲ ಅವರಿಗೆ ಹಾಗಾಗಿ ನಮ್ಮ ಪ್ರಶ್ನೆ ಬರುವಾಗ ಈಗ ವೆಂಕಣ್ಣ ಹೇಳಿದಾಗನೆ ನಿನ್ನೆ ಡಿಸಿ ಅವರು ಹೇಳಿದ್ರು ಬೇರೆ ಬೇರೆ ಜಾಗಗಳಲ್ಲಿ ಕೂತ್ಕೊಂಡಂತ ದಲಿತರಿಗೆ ಹಕ್ಕುಪತ್ರ ಕೊಡುವಾಗ ನಮಗೆಲ್ಲ ಇದು ರೆವಿನ್ಯೂ ಆಕ್ಟ್ ಬರ್ತದೆ ಭೂಕಂದ ಭೂ ಇದು ಸರ್ಕಾರದ ಭೂ ಮಂಜೂರಾತಿ ಕಾಯ್ದೆ ಎಲ್ಲ ಬರ್ತದೆ ನಮಗೆ ಈ ತರ ಅವ್ರು ನಮಗೆ ಮಧ್ಯೆ ತಂದು ನಿಲ್ಲಿಸ್ತಾರೆ ಹಾಗಾಗಿ ನಾವು ಇದನ್ನು ನಾವು ಸಾರಸಕಟ್ಟಾಗಿ ವಿರೋಧ ಮಾಡ್ತೇವೆ ಒಂದು ಎರಡನೇದಾಗಿ ಇನ್ನೊಂದು ವಿಚಾರ ನಾನು ಇಲ್ಲಿ ಹೇಳಿಕೆ ಬಯಸ್ತೇನೆ ನೋಡಿ ಸ್ವತಃ ನಮ್ಮ ತಹಸೀಲ್ದಾರ್ರವರೇ ಮಂಗಳೂರಿನ ತಹಸೀಲ್ದಾರ್ರವರೇ ಕ್ಯಾರಿಸಿಗೆ ಸುಮಾರು 7 ಎಕರೆ ಡಿಸಿ ಮನ್ನ ಜಾಗವನ್ನ ಅವರು ಕೊಟ್ಟಿದ್ದಾರೆ ಯಾರ ಜಾಗವನ್ನ ಯಾರಿಗೆ ಕೊಡೋದು ಅವರು ಯಾರ ಹತ್ರ ಕೇಳಿದ್ದಾರೆ ಅಥವಾ ಅದಕ್ಕಾಗಿ ಬದಲಿಗೆ ರಿಸರ್ವ್ ಲ್ಯಾಂಡ್ ಎಲ್ಲಿದೆ ಅಂತ ಕೇಳಿದ್ರಿಲ್ಲ ಅದರ ಮಾಹಿತಿ ಇಲ್ಲ ಒಂದು ಅದೇ ರೀತಿ ಎರಡನೇದಾಗಿ ಬಂಟ್ವಾಳ ತಾಲೂಕಿನಲ್ಲಿ ಇತ್ತೀಚೆಗೆ ನಾನು ಆಟೆಯ ಕಾರ್ಯಕರ್ತ ನಾನು ಬಂಟ್ವಾಳ ತಾಲೂಕಿನ ಡಿಸಿ ಮನ್ನ ಭೂಮಿಯ ಬಗ್ಗೆ ಕೇಳಿದೆ ಬಂಟ್ವಾಳ ತಾಲೂಕಿನ ಡಿಸಿ ಮನ್ನ ಭೂಮಿಯ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಎನ್ಕ್ರೋಚ್ಮೆಂಟ್ ಮಾಡುವಾಗ ಅವರಿಗೆ ಭೂಮಿ ಕೊಡಲಿಕ್ಕೆ ಎಲ್ಲವ ಮಾಹಿತಿ ಅವರತ್ರ ಇರ್ತದೆ ಎಲ್ಲವ ದಾಖಲೆ ಇರ್ತದೆ ನಾವು ಕೇಳುವಾಗ ಮಾಹಿತಿ ಕೂಡ ಇಲ್ಲ ಒಂದು ಮತ್ತೆ ಇಲ್ಲಿ ಬಹಳಷ್ಟು ಭೂಮಿ ಎನ್ಕ್ರೋಚ್ಮೆಂಟ್ ಆಗಿದೆ ಅದರ ಬಗ್ಗೆ ಯಾವುದು ತನಿಖೆ ಕೂಡ ನಡೆದಿಲ್ಲ ಯಾವುದು ತನಿಖೆ ಕೂಡ ನಡೆದಿಲ್ಲ ಇಲ್ಲಿ ಹಾಗಾಗಿ ಈ ಎಲ್ಲ ವಿಚಾರದ ಬಗ್ಗೆ ನಾವು ನೋಡುವಾಗ ಬಹುಶಃ ಇಲ್ಲಿರುವಂತ ಒಂದು ಆಡಳಿತ ವ್ಯವಸ್ಥೆ ಒಂದು ಎರಡನೇದಾಗಿ ಇಲ್ಲಿ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಂಡಿರುವಂತ ಇಲ್ಲಿನ ಜನಪ್ರತಿನಿಧಿಗಳು ಯಾರಿಗೂ ಕೂಡ
ನಮ್ಮ ದಲಿತರ ಬಗ್ಗೆ ಒಂದು ಇಚ್ಛಾಶಕ್ತಿ ಇಲ್ಲ ಇವರಿಗೆ ಇವರದಾದಂತ ಒಂದು ಹಕ್ಕಿನ ಭೂಮಿಯನ್ನು ಕೊಡಬೇಕು ಇವರಿಗೆ ನ್ಯಾಯನ ಕಲ್ಪಿಸಬೇಕು ಅಂತಕಂತ ಒಂದು ಇಚ್ಛಾಶಕ್ತಿ ಇಲ್ಲ ಮತ್ತೆ ಎರಡನೇದಾಗಿ ಇಲ್ಲಿನ ಆಡಳಿತ ವ್ಯವಸ್ಥೆ ನಾನು ಹೇಳಿಕೆ ಬಯಸುತ್ತೇನೆ ಇಲ್ಲಿನ ಆಡಳಿತ ವ್ಯವಸ್ಥೆ ಯಾರು ಇಲ್ಲಿ ಭೂಕಬಳಿಕೆಯನ್ನು ಮಾಡಿದ್ದಾರೆ ಯಾರು ಅತಿಕ್ರಮಣ ಮಾಡಿದ್ದಾರೆ ಅವರ ಪರವಾಗಿ ಇವರು ಕೆಲಸ ಮಾಡತಕ್ಕಂತ ಒಂದು ಮನೋಭಾವ ಇಲ್ಲಿನ ಜನರಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ ಇದೆ ಹಾಗಾಗಿ ಒಂದು ವಿಚಾರ ಹೇಳ್ತೇನೆ ನಾನು ಎಷ್ಟು ಅರ್ಜಿಗಳನ್ನು ಬರೆದಿದ್ದೇನೆ ಮಂಗಳೂರು ತಾಲೂಕಿನಲ್ಲಿರುವಂತ ಡಿಸಿ ಮನ್ನಾ ಭೂಮಿಯ ಒತ್ತುವರಿಯಾಗಿ ಅದರಲ್ಲಿ ಅತಿಕ್ರಮಣ ಮಾಡಿದ್ದಾರೆ ಅವರಿಗೆ ಕೆಲವರಿಗೆ 1.5 ಸೆನ್ಸಿನ ಹಕ್ಕುಪತ್ರ ಕೊಟ್ಟಿದ್ದಾರೆ ಆದರೆ ಅವರು ಅತಿಕ್ರಮಣ ಮಾಡಿರುವಂತದ್ದು 20 ಸೆನ್ಸ್ 30 ಸೆನ್ಸ್ 40 ಸೆನ್ಸ್ ಜಾಗ ಬಹಳಷ್ಟು ಭೂಮಿ ಒತ್ತುವರಿ ಮಾಡಿದ್ದಾರೆ ಹಾಗಾಗಿ ಈ ಬಗ್ಗೆ ಕೂಡ ನಾನು ಬಹಳಷ್ಟು ಅರ್ಜಿಯನ್ನು ಬರೆದಿದ್ದೇನೆ ಆದರೆ ಇಲ್ಲಿ ಜಿಲ್ಲಾಡಳಿತದಿಂದ ಹಿಡಿದು ಗ್ರಾಮ ಪಂಚಾಯತ್ ತನಕ ಇರುವಂತ ಅಧಿಕಾರಿಗಳು ಯಾವುದೇ ರೀತಿಯಾದಂತ ಒಂದು ಅದರ ಬಗ್ಗೆ ತೀರ್ಮಾನ ತಗೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಒಂದು ರಿಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಒಂದು ಡಿಸಿ ಮನ್ನಾ ಭೂಮಿ ದಿಸೆ ಅದನ್ನ ಅಳತೆ ಮಾಡಿ ಅಂತ ಹೇಳಿದ್ರೆ ಒಂದು ಇಲ್ಲಿ ಸರ್ವೇಯರ್ ಅನ್ನು ಕಳಿಸಿಕೊಳ್ಳಲಿಕ್ಕೆ ಇಲ್ಲಿ ಯೋಗ್ಯತೆ ಇಲ್ಲ ಇಲ್ಲಿನ ಜಿಲ್ಲಾಡಳಿತಕ್ಕೆ ಈ ರೀತಿಯಾದ ಒಂದು ಮೆಂಟಾಲಿಟಿ ಇದೆ ಹಾಗಾಗಿ ಇಂತ ಒಂದು ಆಡಳಿತ ವ್ಯವಸ್ಥೆ ಇಲ್ಲಿ ಇರುವಾಗ ನಮಗೆ ಇಲ್ಲಿ ನಮ್ಮ ದಲಿತರಿಗೆ ನ್ಯಾಯ ಸಿಗುವುದು ಹೇಗೆ ಸರ್ ಮೇಡಂ ಹೇಳಿ ಹಾಗಾಗಿ ನ್ಯಾಯದ ಬಗ್ಗೆ ನಮಗೆ ಇಲ್ಲಿ ಮರಿಚಿಕೆಯಾಗಿದೆ ಹಾಗಾಗಿ ಇನ್ನು ನಾವು ಆಗಲೇ ಹೇಳಿದ ಹಾಗೇನೆ ಇಂತ ಒಂದು ಭ್ರಷ್ಟ ಮುಡಕಟ್ಟಿದಂತ ಒಂದು ವ್ಯವಸ್ಥೆ ಏನಿದೆ ಅದರ ಕಂತರಿಸಬೇಕು ಅದೇ ರೀತಿ ನಮ್ಮ ದಲಿತರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ನಮ್ಮ ಹಕ್ಕಿನ ದಲಿತರ ಭೂಮಿ ನಮಗೆ ವಾಪಸ್ ಸಿಗಬೇಕು ಅಲ್ಲಿಯವರೆಗೆ ನಮ್ಮ ನಿರಂತರವಾದಂತ ಹೋರಾಟ ಇದರಲ್ಲಿ ನಮ್ಮ ಆಂಧ್ರ ಪ್ರದೇಶದಲ್ಲಿ ನಡೆದಂತ ಒಂದು ಭೂಮಿಯ ಹೋರಾಟ ಏನಿದೆ ತಮಿಳುನಾಡು ನಡೆದಂತ ಭೂಮಿಯ ಹೋರಾಟ ಇದೆ ಅದೇ ಮಾದರಿಯಲ್ಲಿ ನಾವು ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಯಾವುದಕ್ಕೂ ನಾವು ಜೈಲಿಗೆ ಹೋಗಲು ನಡೆಯಿದ್ದೇವೆ ಅಂತ ಆಯಿತದಂತ ಒಂದು ಹೋರಾಟವನ್ನು ಮಾಡಲಿಕ್ಕೆ ಈಗಾಗಲೇ ನಾವು ವೇದಿಕೆಯನ್ನು ನಾವು ಸಿದ್ಧಪಡಿಸಿದ್ದೇವೆ ಓಕೆ ಹಾಗೇನೇ ಇದಿಗ ವೆಂಕಣ್ಣ ಅವರೇ ನೋಡೋದಾದ್ರೆ ಇದಿಗ ಒಂದಿಷ್ಟು ಆರೋಪಗಳು ಕೇಳಿ ಬರ್ತದೆ ಯಾಕಂತ ಹೇಳಿದ್ರೆ ಈ ಒಂದು ಸರ್ಕಾರದ ಭೂಮಿ ಡಿನೋಟಿಫೈ ಆದಂತಹ ಜಾಗದಲ್ಲಿಯೂ ಕೂಡ ದಲಿತರು ತಮ್ಮ ನಿವಾಸವನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂತ ಆರೋಪ ಬರ್ತಾ ಇದೆ ಇಲ್ಲ ಇಲ್ಲಿ ಏನಾಗಿದೆ ನಿಮಗೆ ಒಂದು ಉದಾಹರಣೆ ನಾನು ಹೇಳಿದ ಬಾರಿ ಸ್ಪಷ್ಟ ಇಡಿ ಜಿಲ್ಲೆದು ಗೊತ್ತಿಲ್ಲಂದ್ರೂ ನಮ್ಮ ಬೆಳ್ತಂಗಡಿ ತಾಲೂಕಿನ ನಾನಿರುವಂತ ಕೊಯ್ಯೂರು ಗ್ರಾಮದಲ್ಲಿ 105 ಎಕರೆ ಡಿಸಿ ಮಣ್ಣ ಭೂಮಿ ಇತ್ತು ಅದರಲ್ಲಿ 65 ಎಕರೆ ಭೂಮಿನ ಫಾರೆಸ್ಟ್ನವರು ನೋಟಿಫೈ ಮಾಡಿದ್ದಾರೆ ಅದು ಏನಾಗಿದೆ ಅಂದರೆ ನಾವು ಕೇಳುವಾಗ 65 ಎಕರೆ ಭೂಮಿ ಅವರಿಗೆ ಹೋಗಿದೆ ಕೆಸಿಡಿಸಿ ಅವರ ಹತ್ರ ಇವಾಗ ಲೀಸ್ಗೆ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ಹಾಗಂತೇಳಿ 45 ಎಕರೆ ಖಾಲಿ ಇದೆ ನಾವು ಫಸ್ಟಿಗೆ ನಾವು ಹೇಳಿದ್ದೇವೆ ಸರ್ಕಾರ ಡಿನೋಟಿಫೈ ಮಾಡುವಂಥ ಕೆಲಸವನ್ನು ಮತ್ತೆ ಮಾಡಿ ಈಗ ಖಾಲಿ ಇರುವಂಥ ಜಾಗವನ್ನು ನಮಗೆ ಕೊಡಿ ದಲಿತರಿಗೆ ಅಲ್ಲಿ ಕೊಡಿ ಅಂತ ನಾನು ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದೀನಿ ಕೊಯ್ಯೂರಲ್ಲಿ 1 ಸೆನ್ಸ್ ಜಾಗ ಸಮೇತ ಒಬ್ಬರಿಗೆ ಮಾಡಿಕೊಡಲಿಕ್ಕೆ ನನಗೂ ಆಗಲಿಲ್ಲ ಅಧಿಕಾರಿಗಳು ಅದಕ್ಕೆ ಬದ್ಧರಿಲ್ಲ ಹಾಗಂತೇಳಿ ಅದೇ ಕೊಯ್ಯೂರು ಗ್ರಾಮದಲ್ಲಿ ದಲಿತೇತರರಿಗೆ ಎಷ್ಟು ಭೂಮಿ ಮಂಜೂರಾಗಿದೆ ಅದರಲ್ಲಿ ಅವ್ರು ಹೇಳಿದ್ರು ಆವಾಗ ನಾವು ಅಬ್ಜೆಕ್ಷನ್ ಮಾಡಬೇಕಿತ್ತು ಅಂತ ಎಷ್ಟೋ ವರ್ಷದ ಮೊದಲಾದಂಥ ಒಂದು ಡಿಸಿ ಮಣ್ಣ ಭೂಮಿ ಮಂಜೂರಾಗುವಾಗ ಡಿಸಿ ಮಣ್ಣ ಭೂಮಿಯ ಬಗ್ಗೆ ನಮ್ಮವರಿಗೆ ಏನು ಗೊತ್ತಿತ್ತು ವಿಚಾರದ ಕೊರತೆ ಇತ್ತು ವಿದ್ಯೆ ಇಲ್ಲ ಅಂಥವ್ರು ಎಲ್ಲಿ ಅಬ್ಜೆಕ್ಷನ್ ಹಾಕೋಕ್ಕೆ ಹೋಗ್ತಾರೆ ಈವಾಗ ನಮಗೆ ಗೊತ್ತಾಯಿತು ಅದು ಮಾಡಿದ್ದು ಸರಿಯಲ್ಲ ಈಗ ಆವಾಗ ನೋಟಿಫೈ ಆಗಿದ್ದು ಇವರಿಗೆ ಕೂಡ ಫಾರೆಸ್ಟ್ ಇಲಾಖೆಗೆ ಆಗಿದ್ದು ಕೂಡ ತಪ್ಪು ನಾವು ಅಬ್ಜೆಕ್ಷನ್ ಮಾಡಬೇಕಿತ್ತು ಆವಾಗ ಅಬ್ಜೆಕ್ಷನ್ ಮಾಡೋರು ಯಾರು ಅಂತ ಹಾಗಾಗಿ ಅದು ಅಬ್ಜೆಕ್ಷನ್ ಆಗಿಲ್ಲ ಈಗ ಅದು ಡಿನೋಟಿಫೈ ಮಾಡಿ ನಮಗೆ ಹಂಚಬೋದಲ್ಲ ನಾವು ಹೇಳೋದು ಈಗ ಡಿನೋಟಿಫೈ ಮಾಡೋಕ್ಕೆ ಅವಕಾಶ ಇದೆ ಖಂಡಿತ ಮಾಡ್ಬೋದು ಅದನ್ನು ಕೂಡ ಮಾಡಿ ನಮಗೆ ಕ್ಲಿಯರೆನ್ಸ್ ಮಾಡಿ ಭೂಮಿ ಇಲ್ಲದಂತ ಯಾರು ದಲಿತರು ಇದ್ದಾರ ಅವರಿಗೆ ಭೂಮಿಯನ್ನು ಕೊಟ್ಟರೆ ಒಂದಷ್ಟು ಏನು ಅದರಲ್ಲಿ ದುಡ್ದು ಅದರಲ್ಲಿ ಬಂದಂಥ ಒಂದು ಏನು ಉತ್ಪತ್ತಿದೆನಾ ಅದರಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಸಮಾಜದ ಮುಖ್ಯವಾಹಿನಿಗೆ ಅವರು ಕೂಡ ಬರ್ಬೋದಲ್ವ ಅಂತ ನಮ್ಮೊಂದು ಆಸೆ ಅದು ನಮ್ಮವರು ಏನು ಈ ನಮ್ಮ ಅಜ್ಜಂದಿರು ಕೂಡ ಕೂಲಿ ಕೆಲಸನೇ ಮಾಡಿದ್ದು ನಮ್ಮ ಅಪ್ಪನ ಕೂಲಿ ಕೆಲಸನೇ ಮಾಡಿದ್ದು ನಾನು ಕೂಡ ಅದೇ ಮಾಡ್ತಾ ಇದ್ದೀನಿ ನಮ್ಮ ಮಕ್ಕಳು ಕೂಡ ಅದೇ ಮಾಡಬೇಕು ಅನ್ನೋದು ಶಾಪ ಅಲ್ಲ ಮೇಡಮ್ ನಾವು ಹೇಳೋದು ನಾವು ಕೂಡ ಸ್ವಂತ ಜಮೀನು ಕೊಡಿ ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಕೂಡ ನಾವು ಕೂಡ ಮುಂದೆ ಬರ್ತೇವೆ ನಾವು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರ್ತೀವಿ ಅಂತೇಳಿ ಈಗ ಸರ್ಕಾರ ನೋಡಿ ಕೆಲವು ಸವಲತ್ತುಗಳು ಕೊಡ್ತವೆ ಏನು ಬೋರ್ವೆಲ್ ಕೊಡ್ತದೆ ಅಥವಾ ಸಾಲ ಕೊಡ್ತದೆ ಬೇಕಾದಂಥ ಎಲ್ಲ ಸವಲತ್ತುಗಳು ಕೊಡ್ತದೆ ಯಾರಿಗೆ ಕೊಡೋದು ಭೂಮಿ ಇಲ್ಲಿ ಇಲ್ಲಿ ಏನಂತಾರೆ ಅಂದರೆ ನಿಮಗೆ ಬೋರ್ವೆಲ್ ಇದೆ ನಿಗಮದಿಂದ ನಿಮ್ಮಲ್ಲಿ ಫಲಾನುಭವಿಗಳಿಲ್ಲ ಯಾಕೆ ಫಲಾನುಭವಿಗಳಿಲ್ಲ ಭೂಮಿ ಇದ್ದವರಿಲ್ಲ ಹಾಗಾಗಿ ಫಲಾನುಭವಿಗಳಿಲ್ಲ ಭೂಮಿ ಇದೆ ಅಲ್ಲ ಮೇಡಮ್ ಈಗ ನಮಗೇನೆ ಮೀಸಲಿಟ್ಟಂಥ ಭೂಮಿ ಇದೆ ಅಲ್ಲ ಆ ಭೂಮಿಯನ್ನು ದಯವಿಟ್ಟು ನಾನು ಹೇಳೋದು ಇಷ್ಟೇ ಇಲ್ಲಿ ಯಾರು ರಾಜಕೀಯದವರು ಇರಲಿ ಅಲ್ಲ ಸರ್ಕಾರದ ಪ್ರತಿನಿಧಿಗಳಿರಲಿ
ಸ್ವಲ್ಪ ನಮ್ಮ ಮತ್ತ ಮನಸು ಮಾಡಿ ನಾವು ಕೂಡ ಒಂದು ಸಮಾಜದ ಮುಖ್ಯವಾಹಿನಿಗೆ ಬರಬೇಕಂದ್ರೆ ಅವರದೆಲ್ಲ ಸಹಕಾರ ಬೇಕಿತ್ತು. ಇದನ್ನು ಇಷ್ಟವರೆಗೆ ನಾವು ಬಯಸಿದ್ದೇವೆ, ನಾವು ಇಷ್ಟವರೆಗೆ ನಾವು ಕಾಯ್ತಾ ಬಂದಿದ್ದೇವೆ. ಇನ್ನು ಮುಂದೆ ನಮಗೆ ಆಗೋದು ಇಷ್ಟೇ. ಮಾವಿನಕಾಯಿ ಬೀಳಬೇಕಂದ್ರೆ ನಾವು ಮಂತ್ರದಲ್ಲಿ ಮಾವಿನಕಾಯಿ ಖಂಡಿತ ಉದುರುವುದಿಲ್ಲ, ಅದಕ್ಕೆ ಕಲ್ಲು ಹೊಡೆದ್ರೆ ಮಾತ್ರ ಉದುರಬಹುದು ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ಇನ್ನು ಮುಂದಕ್ಕೆ ನಮ್ಮ ತಾಳ್ಮೆ ಕೆಟ್ಟೋಗಿದೆ. ಇನ್ನು ಮುಂದೆ ಭೂಮಿ ಸಿಗುವವರೆಗೆ ನಮ್ಮ ಹೋರಾಟವನ್ನು ನಿಲ್ಲಿಸುವುದಿಲ್ಲ. ಅದು ಎಷ್ಟು ತೀವ್ರತೆಗೆ ಹೋದರೂ ಕೂಡ ಖಂಡಿತ ನಾವು ಬಿಡುವುದಿಲ್ಲ ಅನ್ನೋಂಥ ಒಂದು ನನ್ನ ಮಾತು. ಓಕೆ, ಹಾಗೆ ಅಶೋಕ್ ಕುಂಚಾಡಿ ಅವರೇ, ಈಗಾಗಲೇ ನಾವು ಪಚ್ಚನಾಡಿ ಆಗಿರ್ಬೋದು ಸಾಕಷ್ಟು ಕಡೆ ನೋಡಿದಾಗ ಇದೀಗ ಡಿ ಸಿ ಮನ್ನಾ ಭೂಮಿಯನ್ನು ಬಿಟ್ಟು ಇದೀಗ ಬೇರೆ ಕಡೆ ಕೂಡ ದಲಿತರು ಡಿನೋಟಿಫೈ ಜಾಗದಲ್ಲಿ ಇದ್ದಾರೆ ಅನ್ನೋಂಥ ಆರೋಪ ಕೇಳಿ ಬರ್ತಾ ಇರುವಂಥದ್ದು, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಇದು ಒಂದು ಆರೋಪ ಮಾತ್ರ, ಇದೆಲ್ಲೂ ಕೂಡ ಸಾಬೀತಾಗಲಿಲ್ಲ. ಆರೋಪ ಮಾಡಲಿಕ್ಕೆ ಬಹಳಷ್ಟು ಮಂದಿ ಇರ್ತಾರೆ ಬೇರೆ ಬೇರೆ. ಅದೇ ದಲಿತರು ಯಾವುದಾದ್ರೂ ಸರ್ಕಾರಿ ಭೂಮಿಯಲ್ಲಿ ವಾಸ್ತವ ಮಾಡಿ ಅದಕ್ಕೆ ಹಕ್ಕುಪತ್ರಕ್ಕೆ ಏನಾದರೂ ಅರ್ಜಿ ಹಾಕಿದರೆ ಅಥವಾ ಬೇರೆ ಈಗ ನೀವು ಹೇಳಿದ ಪ್ರಕಾರ ಇಂಥ ಪ್ರಮೇಯ ಬಂದಾಗ ದಲಿತರ ಮೇಲೆ ಬೊಟ್ಟು ಮಾಡಿ ಹೇಳುವಂಥ ಬಹಳಷ್ಟು ಮಂದಿ ಇದ್ದಾರೆ. ಅದೇ ನಾನು ಹೇಳುವಂಥ ಮನಸ್ಥಿತಿ ಹೇಳುವಂಥದ್ದು, ದಲಿತರಿಗೆ ಭೂಮಿ ವಿಚಾರದಲ್ಲಿ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ, ಈ ಬಗ್ಗೆ ಮಾತನಾಡುವಂಥ ಯಾವುದೂ ಒಂದು ಮನಸ್ಸಿಲ್ಲ. ಯಾವುದು ದಲಿತರಿಗೆ ದೌರ್ಜನ್ಯ ಆದಾಗ ಒಂದು ಪ್ರತಿಭಟಿಸುವಂತ ಮನಸ್ಸು ಕೂಡ ಇಲ್ಲ. ದೈಹಿಕವಾಗಿ ಪ್ರತಿಭಟನೆ ಮಾಡಬೇಕಾಗಿಲ್ಲ, ನಾವು ಮಾನಸಿಕವಾಗಿ ಮೆಂಟಲಿ ಅಥವಾ ಮೊರಲಿ ಅವರಿಗೆ ಸಪೋರ್ಟ್ ಕೊಡುವಂತ ಒಂದು ಮನಸ್ಸು ಇಲ್ಲಿ ಇರುವುದಿಲ್ಲ. ಹಾಗಾಗಿ ಇದೊಂದು ಆರೋಪ ನಾನು ಒಪ್ಪಲಿಕ್ಕೆ ತಯಾರಿಲ್ಲ. ಹಾಗಾಗಿ ನಾವು ನಮ್ಮ ಹಕ್ಕಿನ ಭೂಮಿಯಲ್ಲಿ ಮಾತ್ರ ನಾವು ನಮ್ಮ ಇದು ಕೇಳ್ತಾ ಇದ್ದೇವೆ, ನಾ ಹಕ್ಕನ್ನು ಕೇಳ್ತಾ ಇದ್ದೀವಿ ನಾ ಒಂದು ಅದೊಂದು ಹೊರಟು ಆಗ್ತಾ ಇದೆ. ಮತ್ತೆ ನಾವು ಬೇರೆ ನೀವು ಹೇಳಿದ ಪ್ರಕಾರ ನೀನು ಆದ ಭೂಮಿಯಲ್ಲಿ ನಾವು ಇದು ಮಾಡುವಂಥದ್ದು ಆ ಪ್ರಮೇಯ ಯಾವುದೂ ಇಲ್ಲ. ಹಾಗಾಗಿ ಇದನ್ನು ನಾವು ವಿರೋಧ ಮಾಡ್ತೇನೆ. ನಾನು ಒಂದು ಆಗಿದ್ರಲ್ಲಿ ಅವ್ರು ಕೂತ್ರಿಗೆ ಕೊಡ್ಲಿ, ಅವರಿಗೆ ಡಿ ನೋಟಿಸ್ ಅಲ್ಲಿಗೇನೆ ನಾವು ಹೇಳೋದು ಅವರಿಗೆ ಹಕ್ಕುಪತ್ರ ಕೊಡಬೇಕು ಅಂತ. ಈಗ ಏನೇ ಇರಲಿ, ನಾವು ಡಿ ಸಿ ಮನ್ನ ಭೂಮಿಯಲ್ಲಿ ಅದು ಅರಣ್ಯದಲ್ಲಿ ಇರಲಿ ಅಲ್ಲ ಖಾಲಿ ಇರಲಿ ಹೇಗೇನೇ ಇರಲಿ, ದಲಿತರಿಗೆ ಸಿಗಬೇಕಂತ ಒಂದು ಭೂಮಿ, ನಾನು ಕೊಯ್ಯೂರದ ಪ್ರಕರಣ ಹೇಳಿದ ಹಾಗೇನೆ 105 ಎಕರೆ ಭೂಮಿ, ಅದು ಯಾರ ಸ್ವಾಧೀನ ಇರಲಿ ಹೇಗೇನೇ ಇರಲಿ, ಸರ್ಕಾರದ ಭೂಮಿ ಆದರೂ ನಮಗೆ ಬಿಡಿಸಿ ಅದು ಭರ್ತಿ ಮಾಡಿ ನಮಗೆ ಕೊಡಲೇಬೇಕು. 105 ಎಕರೆ ಭೂಮಿಯಲ್ಲಿ ಹಂಚಲೇಬೇಕು, ಕೊಡಲೇಬೇಕು, ಅದು ನಾವು ಹೇಳೋದಷ್ಟೇ. ಓಕೆ, ಇದೀಗ ಡಿನೋಟಿಫೈ ಜಾಗದಲ್ಲಿ ನೀವು ಇಲ್ಲ ಅಂತ ಹೇಳ್ತಾ ಇರ್ಬೋದು ಇರುವಂಥದ್ದು, ಆದರೆ ಎಷ್ಟೋ ಬಂದು ನಾವು ಆರೋಪಗಳು ಕೇಳಿ ಬರ್ತಿರುವ ಹಾಗೆ ಸಾಕಷ್ಟು ಕಡೆ ಇದೀಗ ಡಿ ಸಿ ಮನ್ನಾ ಜಾಗದಲ್ಲಿ ಇಲ್ಲ, ಮನ್ನಭೂಮಿಯಲ್ಲಿ ಇಲ್ಲ, ಅದನ್ನ ಬಿಟ್ಟು ಬೇರೆ ಕಡೆ ಡಿನೋಟಿಫೈ ಜಾಗದಲ್ಲೇ ಇದ್ದಾರೆ ಅನ್ನುವಂಥದ್ದು ಮಾತು ಕೇಳಿ ಬರ್ತಾ ಇದೆ. ಇಲ್ಲ, ಅದೇನು ಗೊತ್ತುಂಟ, ಬಹಳಷ್ಟು ಕಡೆ ವೆಂಕಣ್ಣವರು ಹೇಳಿದಾಗೇನೆ ಅರಣ್ಯ ಇಲಾಖೆಯವರು ಡಿ ಸಿ ಮನ್ನಾ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ, ಅದನ್ನು ಈವರೆಗೂ ಕೂಡ ಕ್ಲಿಯರೆನ್ಸ್ ಮಾಡಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ. ಎಲ್ಲಿ ನೋಡಿ, ದಿಡ್ಡಲ್ಲಿಯಲ್ಲಿ ಮೊನ್ನೆ ಹೊರಟಾಯಿತು, ದಿಡ್ಡಲ್ಲಿಯಲ್ಲಿ ಮಡಿಕೇರಿಯಲ್ಲಿ ಹೊರಟಾಯಿತು. ಅಲ್ಲಿ ನಮ್ಮ ಕೊರಗ ಸಮುದಾಯದವರು ಭೂಮಿಗಾಗಿ ಹೊರಟ ಮಾಡಿದರು, ನಾನು ಕೂಡ ಅಲ್ಲಿ ಭಾಗವಹಿಸಿದ್ದೆ ಆ ಹೋರಾಟದಲ್ಲಿ. ಎಷ್ಟು ದೊಡ್ಡ ಹೋರಾಟಾಯ್ತು ಅಂತ ಹೇಳಿದರೆ ಸ್ವತಃ ರಮಣಾಥ ರೈ ಅವರು ಸರ್ಕಾರದ ಬೇರೆ ಬೇರೆ ಮಿನಿಸ್ಟರ್ಗಳು ಬಂದು ಏನು ಅರಣ್ಯ ಇಲಾಖೆಯ ಭೂಮಿ ಉಂಟು ಅದನ್ನೇ ಇವರಿಗೆ ನಮ್ಮ ಕೊರಗರಿಗೆ ಕೊಡುವಂಥ ಒಂದು ಪ್ರಮೇಯಕ್ಕೆ ಬಂತು. ಆ ರೀತಿಯ ಹೋರಾಟ ಆಯಿತು, ಎಲ್ಲ ಅಧಿಕಾರಿಗಳು ಬಂದು ಎಲ್ಲ ಭೂಮಿ ಹಂಚಿಕೆ ಮಾಡಿದರು. ಅದೇ ನಮ್ಮ ದಕ್ಷಿಣ ಜಿಲ್ಲೆಗೆ ಅದನ್ನು ಹೋಲಿಸಿದರೆ ಯಾಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ? ಅರಣ್ಯ ಇಲಾಖೆಯವರು ಹೊಸಪಡಿಸಿಕೊಂಡಂಥ ಡಿ ಸಿ ಮನ್ನ ಭೂಮಿಯನ್ನು ಬಿಡಿಸಿ ಅರ್ಹ ಫಲಾನುಭವಿಗೆ ಕೊಡಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಒಂದು ಆ ಪ್ರಶ್ನೆಯನ್ನು ಅಲ್ಲೇ ಬಿಟ್ಟು ಈಗ ನೀವು ಹೇಳಿದ ವಿಚಾರಕ್ಕೆ ಬರ್ತೇನೆ. ಅಲ್ಲೇ ಬಿಟ್ಟು ನೀಡಿ ನೋಟಿಫೈ ಆದ ಜಾಗದಲ್ಲಿ ನಮ್ಮ ದಲಿತರು ಕೂತ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಓಕೆ, ಅವ್ರದ್ದು ತನಿಖೆ ಮಾಡಲಿ. ಒಂದು ವೇಳೆ ಅವರು ಅರ್ಹ ಫಲಾನುಭವಿಗಳಾದರೆ ಅದನ್ನು ಕೊಡಲಿಕ್ಕೆ ಇವರಿಗೆ ಏನು ದಾಡಿ ಏನು ಇವರಿಗೆ ಕೊಡ್ಬೋದಲ್ಲ ಇವರಿಗೆ? ಅದು ಬಿಟ್ಟು ಮತ್ತೆ ಇನ್ನೊಂದು ಕುಮ್ಕಿ ಜಾಗ ಪ್ರಶ್ನೆ ಉಂಟು. ಇಲ್ಲಿ ಕುಮ್ಕಿ ಜಾಗ ಉಂಟು, ಬೇರೆ ಬೇರೆ ಸರ್ಕಾರಿ ಜಾಗ ಅಕ್ರಮ ಸಕ್ರಮ ಉಂಟು. ಅಕ್ರಮ ಸಕ್ರಮದಲ್ಲಿ ಅರ್ಜಿ ಹಾಕಿದ್ದೆ ದಲಿತೇತರಿಗೆ ಎಷ್ಟೋ ಎಕರೆ ಭೂಮಿಯನ್ನು ಕೊಡಲಿಕ್ಕೆ ಮನಸ್ಸುಂಟು ಇಲ್ಲಿ ಸರ್ಕಾರಕ್ಕೆ. ಅದೇ ರೀತಿ ಕುಮ್ಕಿ ಜಾಗದ ಹಕ್ಕು ಬಂತು ಮೊನ್ನೆ. ಕುಮ್ಕಿ ಜಾಗದಲ್ಲೂ ಕೂಡ ಹಾಗೆ ಎಷ್ಟೋ ಮಂದಿ ಎಕರೆಗಟ್ಟಲೆ ಜಾಗ ಕೊಡಲಿಕ್ಕೆ ಸರ್ಕಾರಕ್ಕೆ ಮನಸ್ಸುಂಟು, ಎಲ್ಲವೂ ಕೂಡ ಉಂಟು. ಆದರೆ ಇಲ್ಲಿ ಈ ಪ್ರಶ್ನೆಯನ್ನು ಇತ್ಯರ್ಥ ಮಾಡಲಿಕ್ಕೆ ಇವರಿಗೆ ಮನಸ್ಸಿಲ್ವ? ಹಾಗಾದರೆ ಇದು ಮಾಡಬೇಕು ಇವರು. ಮಾನ್ಯ ನಾನು ಮಾನ್ಯ ರಮಣಾಥ ರೈ ಅವರಲ್ಲಿ ಕೂಡ ನಾನು ವಿನಂತಿ ಮಾಡ್ತೇನೆ. ಈಗ ಅವರು ಕೂಡ ಅರಣ್ಯಕ್ಕೆ ಸಂಬಂಧಪಟ್ಟವರು, ಅವರು ಕೂಡ ಮನಸ್ಸು ಮಾಡಬೇಕು. ಯಾಕಂದ್ರೆ ಅವರ ಬಗ್ಗೆ ನಮ್ಗೆ ಗೌರವ ಇದೆ. ಇಲ್ಲಿ ಅಂಬೇಡ್ಕರ್ ಭವನ ಆಗ್ಲಿಕ್ಕೆ ಅವರ ಒಂದು ಪ್ರಯತ್ನ ಏನಿದೆ ಅದಕ್ಕೆ ನಾವೆಲ್ಲರೂ ಕೂಡ ಚಿರಋಣಿಗಳು, ಖಂಡಿತವಾಗಿ ಅವರ ಬಗ್ಗೆ ನಮ್ಗೆ ಇದಿಲ್ಲ. ಹಾಗಾಗಿ ಇವರು ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಈ ಅರಣ್ಯ ಇಲಾಖೆ ಏನು ಒತ್ತುವರಿ ಮಾಡಿದ ಭೂಮಿ, ಇದು ನಮ್ಮ ಬೆಳ್ತಂಗಡಿಯಲ್ಲಿ ಮಾತ್ರ ಅಲ್ಲ, ಮೂಡುಬಿದ್ರೆಯಲ್ಲಿ ಕೂಡ ಉಂಟು, ಪುತ್ತೂರಲ್ಲಿ ಕೂಡ ಬೇರೆ ಬೇರೆ ಭಾಗಗಳಲ್ಲಿ ಉಂಟು. ಈ ವಿಷಯನ ಇತ್ಯರ್ಥ ಮಾಡಿದೆ ನಾವು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ ನಮಗೆ. ನಾನು ಹೇಳುವ ಈಗ ಏನು ಅಕ್ರಮ ಸಕ್ರಮ ಇದೆನಾ, ಅದರಲ್ಲಿ 5 ಎಕರೆಯಿಂದ ಕೆಳಗೆ ಅಂದರೆ 4 ಎಕರೆ 98 ಸೆನ್ಸಿನವರೆಗೆ ತಹಸೀಲ್ದಾರೇ ಡಿ ನೋಟಿಸ್ ಕೊಡ್ಬೋದು. ನಮ್ದು 10 ಸೆನ್ಸ್ ಬೇಕಾದ್ರೂ ಡಿ ಸಿ ಅಲ್ಲಿಗೇನೆ ಬರಬೇಕು. ಈಗ ಡಿ ಸಿ ಮನ್ನ ಭೂಮಿ ಅಂದರೆ ಏನು? ಡಿ ಸಿ ಅವರ ಭೂಮಿ ಏನಲ್ಲ, ಅದು ಡಿ ಸಿ ಅಲ್ಲಿಗೇನೆ ಬರೋಕ್ಕೆ, ಅದು ನಿಮ್ನ ವರ್ಗದವರಿಗೆ ಇಟ್ಟಂಥ ಭೂಮಿ.
ನಾವು ನಮ್ಮಂತ ಈ ಹಳ್ಳಿಯಲ್ಲಿ ಕೂಲಿ ಕೆಲಸ ಮಾಡುವವರು ಡಿಸಿ ವರೆಗೆ ಬರಕ್ಕೆ ನಮಗೆ ಖಂಡಿತ ಸಾಧ್ಯ ಇಲ್ಲ ನಮಗೆ ಹಕ್ಕು ಪತ್ರ ಕೊಡುವುದಾದ್ರೆ ತಹಸೀಲ್ದಾರ್ ಅವರೇ ಈಗ ಏನು ಅಕ್ರಮ ಸಕ್ರಮಣಕ್ಕೆ ಆ ರೀತಿ ಕೊಡ್ತಾರ ಆ ರೀತಿಯ ಸಮಿತಿ ಮಾಡ್ಕೊಂಡು ಆ ರೀತಿಯ ಒಂದು ಅದಾಲತ್ ಮಾಡ್ಕೊಂಡು ಕಂದಾಯ ಅದಾಲತ್ತಲ್ಲಿ ನಮಗೆ ಅಲ್ಲೇ ಡಿ ನೋಟಿಸ್ ಕೊಡೋ ಕೆಲಸ ಸಮೇತ ಆಗಬೇಕು ಅಂತ ನಾನು ಹೇಳೋದು ಇಲ್ಲಿ ಆ ಫೈಲ್ ಏನು ಅರ್ಜಿ ಇದೆನಾ ಅದು ಡಿ ಸಿ ಅಲ್ಲಿಗೆ ಬಂದು ಬೇಡ ಆ ಮಂಜೂರಾತಿಗೆ ಆ ಒಂದು ಆದೇಶವನ್ನು ತಹಸೀಲ್ದಾರ್ ಅವರಿಗೆ ಕೊಡಬೇಕು ಅಂತ ನಾನು ಬೇಡಿಕೆ ಇದೆ ಓಕೆ ಅಶೋಕ್ ಕುಂಚಾಡಿ ಅವರೇ ಈಗ ಡಿ ಸಿ ಮನ್ನಾ ಭೂಮಿಯನ್ನು ಇತರರಿಗೂ ಕೂಡ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ ನಿಮ್ಮಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಅದು ಯಾವ ಒಂದು ಉದಾಹರಣೆಯನ್ನು ಇಟ್ಕೊಂಡು ನೀವು ಹೇಳ್ತಾ ಇರುವಂಥದ್ದು ನೋಡಿ ನಾನು ಕೊಟ್ಟಿದ್ದ ದಾಖಲಿದೆ ನಾನು ಸುಮಾರು ನಾನು ಇನ್ನೊಂದೇನಾದರೂ ನೀವು ಇದನ್ನು ಕರೆದ್ರೆ ಆ ಸಭೆಯಲ್ಲಿ ನಾನು ಬೇಕಾದ್ರೆ ನಾನು ಅದನ್ನು ನಾನು ಕೊಡ್ತೇನೆ ಎಲ್ಲ ದಾಖಲೆ ನೀವು ಅದ ಪಚ್ಚನಾಡಿ ಅಂತ ಹೇಳಿದ್ದೀರಿ ಆಗ ಒಂದು ಪ್ರಸ್ತಾಪ ಮಾಡಿದ್ದೀರಿ ಅದೇ ಪಚನಾಡಿಯಲ್ಲಿ ಒಂದು ವ್ಯಕ್ತಿಗೆ ಕಲ್ಲು ಕೋರೆ ಮಾಡಲಿಕ್ಕೆ ಡಿಸಿ ಮನ್ನಾ ಭೂಮಿಯನ್ನು ಕೊಟ್ಟಿದ್ದಾರೆ ಕಲ್ಲು ಕೋರೆ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಗೆ ಡಿಸಿ ಮನ್ನಾ ಭೂಮಿಯನ್ನು ಗಣಿಗಾರಿಕೆಗೆ ಲೋನಪ್ಪನಂತ ಅನ್ನುವಂತ ವ್ಯಕ್ತಿಗೆ 20-30 ವರ್ಷದ ಹಿಂದೆ ಕೊಟ್ಟಿದ್ದಾರೆ ಒಂದು ಅದೇ ಮತ್ತೊಂದು ಕಡೆ ಬಹಳಷ್ಟು 2-3 ಫ್ಯಾಮಿಲಿಗೆ ಡಿಸಿ ಮನ್ನಾ ಭೂಮಿಯನ್ನು ಅಲ್ಲಿ ಪಚನಾಡಿಯಲ್ಲೇ ಕೊಟ್ಟಿದ್ದಾರೆ ಇಂತ ಬಹಳಷ್ಟು ನಾನು ಉದಾಹರಣೆ ಕೊಡಬಲ್ಲೆ ಮಂಗಳೂರಿನ ಮಟ್ಟಿಗೆ ಬಹಳಷ್ಟು ಕಡೆ ನಾನು ಡಿಸಿ ಮನ್ನಾ ಭೂಮಿಯ ಕೊಟ್ಟಿದ್ದೇನೆ ಮತ್ತೆ ಸ್ವತಃ ಜನರಿಗೆ ವಾಸ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಗಣಿಗಾರಿಕೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಸರ್ಕಾರದವರು ಇನ್ನೊಂದು ತಪ್ಪು ಮಾಡಿದ್ದಾರೆ ಕೆಆರ್ಎಸ್ ಕೂಡ ಕೊಟ್ಟಿದ್ದಾರೆ ಆಗಲೇ ಹೇಳಿದ ಹಾಗೆ ಬಹಳಷ್ಟು ಕಡೆ ಆಗಿದೆ ಇದು ನಾನು ದಾಖಲೆ ಸಮೇತ ಬೇಕಾದ್ರೆ ನಾನು ಎಲ್ಲಿ ಬೇಕಾದ್ರೂ ಪ್ರೊಡ್ಯೂಸ್ ಮಾಡಲಿಕ್ಕೆ ತಯಾರಿದ್ದೇನೆ ಓಕೆ ಹಾಗೆ ವೆಂಕಣ್ಣ ಅವರೇ ಈಗಾಗಲೇ ನೀವು ಇದರ ಬಗ್ಗೆ ವಿಚಾರ ಮಾಡ್ತಾ ಇರುವಂತದ್ದು ಡಿಸಿ ಮನ್ನಾ ಭೂಮಿಯ ಬಗ್ಗೆ ಇನ್ನು ದಕ್ಷಿಣ ಕನ್ನಡದಲ್ಲಿ ಒಟ್ಟಾರೆಯಾಗಿ ಎಷ್ಟು ಫಲಾನುಭವಿಗಳಿಗೆ ಡಿಸಿ ಮನ್ನಾ ಭೂಮಿ ಬೇಕಾಗಿದೆ ಈಗ ಅಲ್ಲ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತ ಎಲ್ಲಾ ದಲಿತರಿಗೆ ಭೂರಹಿತ ದಲಿತರಿಗೆ ಹಂಚುವಷ್ಟು ಭೂಮಿ ಒಂದೊಂದು ಎಕರೆ ಆದರೂ ಕನಿಷ್ಠ ಒಂದು ಎಕರೆ ಹಂಚಬೇಕು ಯಾಕೆ ನಾನು ಆವಾಗ ಹೇಳಿದ ಹಾಗೇನೆ ನಿಗಮದಿಂದ ಸಿಗುವಂಥ ಬಾರ್ವೆಲ್ಗಳ ಬ್ಯಾಂಕಿನಲ್ಲಿ ಸಿಗುವಂಥ ಸಾಲಗಳು ಅದರಿಂದ ಕಡಿಮೆ ಆದರೆ ಸಾಲ ಕೊಡುವುದಿಲ್ಲ ನಿಗಮದಲ್ಲಿ ಬೋರ್ ಕೊಡಬೇಕಂದ್ರೆ ಕನಿಷ್ಠ ಅವನಿಗೆ ಒಂದು ಎಕರೆ ಬೇಕು ಆ ರೀತಿ ಭೂರಹಿತ ದಲಿತರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ಭೂಮಿಯನ್ನು ಯಾವುದು ಡಿ ಸಿ ಮನ್ನಾ ಭೂಮಿಯನ್ನು ಒಂದು ವೇಳೆ ಯಾರೇ ಅತಿಕ್ರಮಣ ಮಾಡಿರಲಿ ಯಾರಿಗೆ ನೋಟಿಫಿಕೇಶನ್ ಆಗಿರಲಿ ಅದು ಎಲ್ಲವನ್ನು ಭರ್ತಿ ಮಾಡಿ ಒಂದು ವೇಳೆ ಕೊಡೋಣ ಅನ್ನುವಂಥ ಮನಸ್ಸು ಸರ್ಕಾರ ಮಾಡಿದರೆ ಭೂರಹಿತ ದಲಿತರು ಇಲ್ಲಿ ಇಲ್ಲ ಅಂತ ಆಗ್ಬೋದು ಅಷ್ಟು ಭೂಮಿ ಖಂಡಿತ ಇದೆ ಇನ್ನು ಓಕೆ ಈಗ ಸರ್ಕಾರದ ಎಲ್ಲಾ ರೀತಿಯ ಸೌಲಭ್ಯಗಳು ದಲಿತರಿಗೆ ಸಿಗ್ತಾ ಇದೆಯಾ ಅಂತ ಅಲ್ಲ ಈಗ ಸಿಗ್ತಾ ಇದೆ ನಾನು ಹೇಳಿದ್ದು ಭೂಮಿ ಉಳ್ಳವರಿಗೆ ಯಾರಿಗೆ ಉಂಟು ಅಂತ ಅವರಿಗೆ ಸಿಗ್ತದೆ ಕೆಲವು ಸಲ ನಾವು ಹೇಳೋದು ಒಂದು ತಾಲೂಕಿಗೆ ಒಂದು 50 ಬೋರ್ವೆಲ್ ಈ ವರ್ಷ ಕೊಡ್ಬೋದು ಅಂತ ಇದ್ರೆ ಅಲ್ಲಿ ಫಲಾನುಭವಿಗಳಿಲ್ಲ ಯಾಕೆ ಇಲ್ಲ ಭೂಮಿ ಇಲ್ಲ ಭೂಮಿ ಇದ್ದವರು ಅಲ್ಲಿ ಇಲ್ಲ ಅಂತ ಬರ್ತಾ ಇದೆ ಅಂತ ನಾನು ಹೇಳೋದು ಓಕೆ ಭೂಮಿಯ ವಿಚಾರವನ್ನ ಬಿಟ್ಟು ಬೇರೆಲ್ಲ ಸೌಲಭ್ಯಗಳು ಅಲ್ಲ ಸಾಧಾರಣ ಮಟ್ಟಿಗೆ ಅಂತೆಲ್ಲ ಕೆಲವು ಸೌಲಭ್ಯಗಳು ಖಂಡಿತ ಸಿಗ್ತಾ ಉಂಟು ಈಗ ಮನೆ ನಿವೇಶನಗಳು ಖಂಡಿತ ಸರಿಯಾಗಿ ಎಲ್ಲ ಯಾವುದು ನಮ್ಮ ಸಂಘಟನೆಗಳು ಯಾವ ಇದು ಗ್ರಾಮಗಳಲ್ಲಿದೆನಾ ಆ ಗ್ರಾಮಗಳಲ್ಲೆಲ್ಲ ಅವರಿಗೆ ಸರಿಯಾದಂಥ ಒಂದು ಸವಲತ್ತುಗಳು ಸಿಗುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಸಿಕ್ಕಿದ್ದೇವೆ ಹೆಚ್ಚಿನ ಕಡೆ ಮೂಲಭೂತ ಸೌಕರ್ಯಗಳು ಆ ಈ ಮೂಲಭೂತ ಸೌಕರ್ಯಗಳು ಅಂತ ಬರುವಾಗಲೇ ಇಲ್ಲಿ ಬರೋದು ಮೇಡಮ್ ಯಾವುದು ಭೂಮಿಯ ಬಗ್ಗೆ ಭೂಮಿ ವಿಚಾರ ಇನ್ನಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡೋದು ಸಣ್ಣ ಬ್ರೇಕ್ ಅನ್ನು ತೆಗೆದುಕೊಳ್ಳೋಣ ಎಸ್ ವಿಶಕರಿದೀಗ ಡಿಸಿ ಮನ್ನಾ ಭೂಮಿಗೆ ಪಟ್ಟು ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ಸೊ ಬ್ರೇಕ್ನ ನಂತರ ಡಿಸಿ ಮನ್ನಾ ಭೂಮಿಗೆ ಪಟ್ಟು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಎಸ್ ಇದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ ದಲಿತ ಸಂಘರ್ಷ ಸಮಿತಿಯ ಮಂಗಳೂರು ತಾಲೂಕು ಸಂಚಾಲಕರಾದಂತಹ ಜಗದೀಶ್ ಪಾಂಡೇಶ್ವರ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ಮತ್ತೊಬ್ಬರು ಇದ್ದಾರೆ ಹಾಗೆ ದಕ್ಷಿಣ ಜಿಲ್ಲಾ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಅಧ್ಯಕ್ಷರಾದಂತಹ ಚಂದು ಎಲ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ಹಾಗೆ ಜಗದೀಶ್ ಪಾಂಡೇಶ್ವರ್ ಅವರೇ ಮೊಟ್ಟ ಮೊದಲ ಬಾರಿಗೆ ನಿನ್ನೆ ಇದೀಗ ಏನು ಡಿ ಸಿ ಎದ್ದು ಹೋಗಿರುವಂಥದ್ದು ಈ ತರ ಸಾಕಷ್ಟು ಘಟನೆಗಳೆಲ್ಲ ನಡೀತು ಮುಖ್ಯವಾಗಿ ನಿನ್ನೆ ಯಾವ ವಿಚಾರಕ್ಕೆ ನೀವು ಇದನ್ನ ಮಾಡಿದ್ರಿ ಅಂತ ಅಥವಾ ಅದೊಂದು ಡಿ ಸಿ ಮನ್ನಾ ಭೂಮಿ ವಿಚಾರಕ್ಕೋಸ್ಕರನೇ ಡಿ ಸಿ ಎದ್ದು ಹೋಗಿರುವಂಥದ್ದು ಅಥವಾ ಬೇರೆ ಏನಾದರೂ ವಿಚಾರಗಳಿತ್ತ ಹೇಗೆ ಈಗ ನಮ್ಮ ಹಿರಿಯರು ಮುಖಂಡರು ಹೇಳಿದಾಗೇನೆ ಕಳೆದ ಹಲವಾರು ವರ್ಷಗಳಿಂದ ಏನು ಈ ಜಿಲ್ಲೆಯಲ್ಲಿ ಪಕ್ಕದ ಉಡುಪಿ ಜಿಲ್ಲೆಯಲ್ಲಿ ಡಿ ಸಿ ಮನ್ನಾ ಭೂಮಿಯ ಬಗ್ಗೆ ಹಲವಾರು ಹೋರಾಟಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು ಹಲವಾರು ಡಿ ಸಿಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದರು ಅನೇಕ ಬಾರಿ ನಾವು ಹೋರಾಟ ಮಾಡಿ ಧರಣಿ ಸತ್ಯಾಗ್ರಹ ಮಾಡಿದರೂ ಕೂಡ ಕೆಲವರಿಗೆ ಅಲ್ಪ ಜನರಿಗೆ ನಮ್ಮ ದಲಿತ ಸಮುದಾಯಕ್ಕೆ ಡಿ ಸಿ ಮನ್ನಾ ಸಿಕ್ಕಿದೆ ಆದರೆ ಇತ್ತೀಚೆಗೆ ಬಂದ ಈ ಡಿ ಸಿ ಒಬ್ಬರು ನಮಗೆ
ಅಷ್ಟೊಂದು ಬೇಸರ ಆಗುತ್ತೆ. ಯಾಕಂದ್ರೆ ಡಿಸಿ ಒಬ್ಬ ಜಿಲ್ಲಾಧಿಕಾರಿಯ ಬಗ್ಗೆ ಅಷ್ಟೊಂದು ನಾವು ನಿರೀಕ್ಷೆ ಇಟ್ಟುಕೊಳ್ತಿದ್ದೆವು. ಏನು ನಮ್ಮ ದಲಿತರಿಗೆ ಮೀಸಲಿಟ್ಟ ಡಿಸಿ ಮನ್ನ ಭೂಮಿ ಏನಿದೆ ಅರ್ಹ ಬಡ ದಲಿತರಿಗೆ ಸಿಗ್ಲಿ, ಅವರು ಕೂಡ ಈ ಜೀವನ ಒಂದು ಸ್ವಾವಲಂಬಿ ಜೀವನ ಮಾಡಲಿ, ಈ ಭೂಮಿಯಲ್ಲಿ ಜೀವನ ಮಾಡಿ ಅವರು ಕೂಡ ಒಂದು ಕತ್ತಲಲ್ಲಿ ಇದ್ದವರು ಬೆಳಕಾಗಲಿ ಅನ್ನತಕ್ಕಂತ ನಮ್ಮ ಏನು ಹಿರಿಯವರು ಹೋರಾಟ ಮಾಡಿ ಬಂದಿದ್ದಾರೆ. ಈಗ ಯುವ ಪೀಳಿಗೆಗೆ ನಾವು ಕೂಡ ಆ ಹೋರಾಟಕ್ಕೆ ಸಾಥ್ ನೀಡಿದ್ದೇವೆ. ಆದರೆ ನಿನ್ನೆ ನಡೆದಂಥ ಘಟನೆ ಇದು ಘೋರ ಅನ್ಯಾಯ ಅಂತ ನಾನು ಹೇಳ್ತೇನೆ. ಒಬ್ಬ ದಕ್ಷ ಪ್ರಾಮಾಣಿಕ ಜಿಲ್ಲಾಧಿಕಾರಿಯಾಗಿ ಅವರು ಈ ರೀತಿಯ ನಡೆದುಕೊಂಡಿರ್ತಕ್ಕಂಥದ್ದು ಖಂಡನೀಯ. ಇದು ನಮ್ಮ ಸಂಘಟನೆ ಕೂಡ ನಿನ್ನೆ ಖಂಡಿಸಿದೆ ನೇರವಾಗಿ ಈ ಘಟನೆಯನ್ನು. ಹಾಗಾಗಿ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ದಲಿತ ಸಮುದಾಯಕ್ಕೆ ನೋವು ತಂದಿದೆ. ಇದು ಆಘಾತಕಾರಿಯಾಗಿದ ಸಂಗತಿ ಅಂತ ನಾನು ಹೇಳಿಕೆ ಬಯಸ್ತೇನೆ. ಎಸ್ ಹಾಗೆ ಚಂದು ಅವರೇ, ಇವಾಗ ಇದೀಗ ಡಿಸಿ ಇಂದ ನಮಗೆ ಬೇಸರ ಆಗ್ತಿದೆ ಅನ್ನುವಂಥದ್ದು, ಇನ್ನು ಈ ಹಿಂದೆ ಇರುವಂತಹ ಡಿಸಿ ಇಂದ ಏನಾದರೂ ಸಮಸ್ಯೆಗಳಾಗಿತ್ತಾ ಅಥವಾ ಇಬ್ರಾಹಿಂ ಅವರು ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡಿದ್ರು? ಮೇಡಮ್, ಇದು ಸುಮಾರು 96ನೇ ಇಸವಿಯಲ್ಲಿ ಡಿಸಿ ಮಣ್ಣಭೂಮಿಯನ್ನು ಹೋರಾಟವನ್ನು ಆರಂಭ ಮಾಡಿದೆವು. ಈ ಡಿಸಿ ಮಣ್ಣಭೂಮಿ ಹೋರಾಟದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದವರೇ ನಮ್ಮ ಡಿ ಎಸ್ ಎಸ್ ಅಂಬೇಡ್ಕರ್ ಆದ ರಾಜ್ಯ ಪ್ರಧಾನ ಸಂಚಾಲಕರು ಮಾವಳ್ಳಿ ಶಂಕರ್ ಅವರು ಉದ್ಘಾಟನೆ ಮಾಡಿದಿರುವಂಥ ಕಾರ್ಯಕ್ರಮ. ಅಂದಿನಿಂದ ನಾವು ಪ್ರತಿ ವರ್ಷವೂ ಡಿ ಸಿ ಮಣ್ಣಭೂಮಿಯನ್ನು ನಮಗೆ ಕೊಡಬೇಕು, ಅದು ಹಕ್ಕುಪತ್ರ ಕೊಡಬೇಕು, ಆ ಮೂಲಕ ಭೂರಹಿತ ದಲಿತರಿಗೆ ಭೂಮಿ ಕೊಡಬೇಕು ಎನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಬಂದಿದ್ದೆವು. 96ನೇ ಇಸ್ವಿ ಆ 90ರ ದಶಕದಲ್ಲಿ ಹೋರಾಟ ಮಾಡಿದ ಸಂದರ್ಭದಲ್ಲಿ ಭರತ್ಲಾಲ್ ಮೀನಾರ್ ಅಂತ ಪ್ರಾಮಾಣಿಕ ಡಿ ಸಿ ಅವರಿದ್ದರು. ಅವರಿಂದ ಹಿಡಿದು ಮೊನ್ನೆ ಇಬ್ರಾಹಿಂ ಇರುವ ತನಕ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಡಿ ಸಿ ಮಣ್ಣಭೂಮಿಯ ಹಕ್ಕುಪತ್ರ ಕೊಡಲಿಕ್ಕೆ ಒಂದು ಚಾಲನೆಯನ್ನು ಕೊಡ್ತಾ ಬಂದಿದ್ದವರು ಅವರು. ಹಾಗೆಯೇ ಸಂಬಂಧಪಟ್ಟ ತಾಲೂಕು ಕಚೇರಿಯಲ್ಲಿ ಕೂಡ ಡಿ ಸಿ ಮಣ್ಣಭೂಮಿಗೆ ಹಕ್ಕುಪತ್ರ ಕೊಡುವಂಥ ತಹಸೀಲ್ದಾರ್ ಅವರು, ಎ ಸಿ ಅವರೆಲ್ಲ ಕೂಡ ಸ್ಪಂದನೆ ಕೊಡ್ತಾಳೆ. ಬಂದಿರತಕ್ಕಂಥ ತಹಸೀಲ್ದಾರ್ ಅವರೇ, ನಾವೆಲ್ಲರನ್ನು ಒಂದೇ ತಕ್ಕಡಿಯಲ್ಲಿ ತೂಕ ಮಾಡಲಿಕ್ಕೆ ತಯಾರಿಲ್ಲ. ಈ ನಿಟ್ಟಿನಲ್ಲಿ ಏನಾಗಿದೆ, ಡಿ ಸಿ ಮಣ್ಣಭೂಮಿ ಒಂದಷ್ಟು ಕೊಟ್ಟಿದ್ದರು, ಕೆಲವೊಂದು ಭೂಮಿ ಇನ್ನೂ ತುಂಬ ಭೂಮಿ ಬಾಕಿ ಇದೆ, ಹಕ್ಕುಪತ್ರ ಕೊಡಲಿಕ್ಕೆ ಬಾಕಿ ಇದೆ. ಅಂದರೆ ಒಂದಷ್ಟು ಖಾಲಿ ಜಾಗ ಬಿಟ್ಟರೆ ಅದು ಬೇರೆಯವ್ರನ್ನ ಅಕ್ರಮ ಆಗ್ತಿದೆ. ಒಂದು ಕಡೆ ಇದು ಅರಣ್ಯ ಇಲಾಖೆ, ಕೆ ಸಿ ಡಿ ಸಿ ಅವರು, ಬೇರೆ ಬೇರೆ ಸ್ವಯಂ ಸೇವಾ ಸಂಸ್ಥೆಗಳು ಅಕ್ರಮ ಮಾಡುವ ಸಾಧ್ಯತೆ ಇರೋದ್ರಿಂದ ಅದನ್ನು ಆದಷ್ಟು ಬೇಗ ಕೊಡಿ, ಭೂಮಿ ಕೊಡಿ ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಬಂದಿದ್ದಾಗ ನಿನ್ನೆ ತಹಸೀಲ್ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಡಿ ಸಿ ಮಣ್ಣಭೂಮಿಯ ಬಗ್ಗೆ ಜಿಲ್ಲಾಧಿಕಾರಿಯ ಅಧ್ಯಕ್ಷತೆಯಲ್ಲಿ ಕುಂದುಕೊರತೆ ಸಭೆ ಆಯಿತು. ಆ ಸಭೆಯಲ್ಲಿ ನಾವು ಎಂದಿನಂತೆ ಆ ಸಭೆ ಕೂಡ ಭಾಗವಹಿಸಿದ್ದೆವು. ಭಾಗವಹಿಸಿದಾಗ ಡಿ ಸಿ ಮಣ್ಣಭೂಮಿಯ ವಿಷಯದಲ್ಲಿ ಮಾತಾಡ್ತಿರ್ಬೇಕಿದ್ರೆ ನಾವು ಪ್ರಸ್ತಾಪ ಮಾಡಿದೆವು, ಡಿ ಸಿ ಮಣ್ಣಭೂಮಿಯ ಬಗ್ಗೆ ಸ್ಪಷ್ಟವಾದ ಚಿತ್ರಣ ಕೊಡಿ ಅಂದರೆ ಬೇರೊಂದು ಸಭೆಯಲ್ಲಿ ಅವರು ಪ್ರಸ್ತಾಪ ಮಾಡಿದಾಗ ಡಿ ಸಿ ಮಣ್ಣಭೂಮಿಯ ಹಕ್ಕುಪತ್ರ ಕೊಡಬೇಕಿದ್ರೆ ನಮಗೆ ಯಾವುದೇ ಗೈಡ್ಲೈನ್ ಇಲ್ಲ, ಅದು ಸರ್ಕಾರಕ್ಕೆ ಬರಿಬೇಕು, ನಾವು ಸರ್ಕಾರದಿಂದ ಗೈಡ್ಲೈನ್ ಬರಬೇಕೆನ್ನುವಂಥ ಪ್ರಸ್ತಾಪವನ್ನು ಇಟ್ಟಿದ್ದರು. ಅದರಿಂದ ಎಲ್ಲ ಜಿಲ್ಲೆಯ ದಲಿತ ನಾಯಕರು ಆಮೇಲೆ ಸಾಮಾನ್ಯ ದಲಿತರು ಕೂಡ ಅಸಮಾಧಾನ ಇತ್ತು. ಆ ರೀತಿಯ ಸ್ಟೇಟ್ಮೆಂಟ್ ಸರಿಯಲ್ಲ, ಎಲ್ಲ ತಹಸೀಲ್ದಾರ್ ಕೊಡ್ತಾರೆ, ಜಿಲ್ಲಾಧಿಕಾರಿಯವರು ಕೊಡಬೇಕೆಂತ ಸೂಚನೆ ಕೊಡ್ತಿರ್ಬೇಕಿದ್ದು ಈ ಡಿ ಸಿ ಅವರು ಬಂದ ನಂತರ ಇದೆ, ಯಾಕೆ ಸರ್ಕಾರಕ್ಕೆ ಬರೆಯುವಂಥ ಸರ್ಕಾರ ಗೈಡ್ಲೈನ್ ಹಾಕಬೇಕು ಎನ್ನುವಂಥದ್ದು ಅಲ್ಲಿ ಅಸಮಾಧಾನ ಬರುವಂಥದ್ದೇ. ಅಂದರೆ ಇಲ್ಲಿ ಯಾಕೆ ಅಸಮಾಧಾನ ಬರುತ್ತೆ ಅಂದರೆ, ಈ ಡಿ ಸಿ ಮಣ್ಣಭೂಮಿಯನ್ನು ಅಂತ ಇರುವಂಥದ್ದು 1932, 1933, 1934, 1938 ಆಗಿನ ಮೆಡ್ರಾಸ್ ಗೌರ್ಮೆಂಟ್ ಇರುವಾಗ ಇದನ್ನು ಮೀಸಲಿಟ್ಟಂಥ ಭೂಮಿ ಇದು. ಇದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಬಿಟ್ಟರೆ ಬೇರೆ ಯಾವ ಜಿಲ್ಲೆಯಲ್ಲಿ ಕೂಡ ಡಿ ಸಿ ಮಣ್ಣಭೂಮಿ ಅನ್ನುವಂಥದ್ದು ಇಲ್ಲ. ಅದಕ್ಕಾಗಿ ಸರ್ಕಾರ ಗೈಡ್ಲೈನ್ ಬರೋದು, ಸರ್ಕಾರದ ಮೇಲಾಧಿಕಾರಿ ಅವರಿಗೆ ಅಷ್ಟೊಂದು ಇದ್ರಬೇಕು ಡಿ ಸಿ ಇಲ್ಲಿಯ ಭೌಗೋಳಿಕವಾಗಿ ಡಿ ಸಿ ಮಣ್ಣಭೂಮಿಯ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲಿಕ್ಕಿಲ್ಲ. ಹಾಗಾಗಿ ಮೊದಲಿನ ಡಿ ಸಿ ಅವರು ಏನು ಕೊಡಲಿ, ಡಿ ಸಿ ಮಣ್ಣಭೂಮಿಯನ್ನು ಕೊಡುವಂಥ ಕೊಡ್ತೀವಿ ಅಂದರೆ ಪೂರ್ವ ಸ್ವಾತಂತ್ರ್ಯ ನಂತರದಲ್ಲಿ ಎಲ್ಲ ಜಿಲ್ಲಾಧಿಕಾರಿ ತಹಸೀಲ್ದಾರ್ ಅವರು ಕೊಡ್ತಿದ್ರು, ಹಾಗೆ ನೀವು ಕೊಡಬೇಕಂತೇಳಿ ಇಲ್ಲ, ಅದಕ್ಕೆ ಗೈಡ್ಲೈನ್ ಇಲ್ಲ ಅಂತ ಹೇಳಿದರು. ಆವಾಗ ನಲ್ಲಿ ಗೈಡ್ಲೈನ್ ಯಾಕಿಲ್ಲ, ಮೊದಲಿನ ಜಿಲ್ಲಾಧಿಕಾರಿಯವ್ರನ್ನ ಕೊಡಲಿಕ್ಕೆ ಸಾಧ್ಯತೆ ಇದು, ಇತ್ತು ನಿಮ್ಮಿಂದ ಯಾಕೆ ಸಾಧ್ಯ ಇಲ್ಲ, ಆ ರೀತಿ ಗೈಡ್ಲೈನ್ ಕೊಡಿ ಅವರಿಗೆ, ಅಥವಾ ಅದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿ, ಟಾಸ್ಕ್ ಫೋರ್ಸ್ ಸಮಿತಿ ರಚನೆ ಮಾಡಿ, ಬೇರೆಯವರು ಅಕ್ರಮ ಮಾಡಿದ್ದನ್ನು ತೆರವು ಮಾಡಬೇಕು, ಈಗಾಗಲೇ ಖಾಲಿ ಇರುವ ಭೂಮಿಯನ್ನು ಕೊಡಬೇಕು, ಇದಕ್ಕೆ ಒಂದು ಟಾಸ್ಕ್ ಫೋರ್ಸ್ ಸಮಿತಿಯನ್ನು ಮಾಡಬೇಕೆನ್ನುವಂಥ ಬೇಡಿಕೆಯನ್ನು ಕೂಡ ಈ ಹಿಂದೆ ಅವರನ್ನು ಭೇಟಿ ಇಟ್ಟಿದ್ದೆವು, ಅದಕ್ಕೆ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿರಲಿಲ್ಲ. ನಿನ್ನೆ ಸಭೆ ಆದಾಗ ಅದು ನಾವು ಕೊಡಲಿಕ್ಕೆ ಆಗೋದಿಲ್ಲ, ಒಂದು 10 ಎಕರೆ ಬೇರೆ ಕಡೆಯಲ್ಲಿ ಡಿ ಸಿ ಮಣ್ಣಭೂಮಿ ಅಲ್ಲದೆ ಬೇರೆ ಏನಾದರೂ ಭೂಮಿ ಇದ್ದರೆ ಅದರಲ್ಲಿ ನೀವು ಕೊಡಬಹುದು ಅಂದ. ಇಲ್ಲ ಮೇಡಮ್, ಇಲ್ಲಿ ಏನಾಗಿದೆ ಅಂದರೆ ಡಿ ಸಿ ಮಣ್ಣಭೂಮಿ ನಮಗೆ ಹಕ್ಕಿನ ಭೂಮಿ ನಮಗೆ ಸಿಗೋದಿಲ್ಲ ಅಂತ, ಬೇರೆ 10 ಎಕರೆ ಎಲ್ಲಿ ಸಿಗುತ್ತೆ, ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಖಾಲಿ ಜಾಗ 10 ಎಕರೆ ಎಲ್ಲಿ ಇರುತ್ತೆ, ಅದು ಎಲ್ಲಿಲ್ಲ ಸರ್. ದಯವಿಟ್ಟು ಆ ರೀತಿ ನೀವು ಸಭೆಯನ್ನು ಸಭೆಗೆ ತಪ್ಪು ಮಾಹಿತಿ ಕೊಡಬೇಡಿ. 10 ಎಕರೆ ಅಲ್ಲ, 4 ಎಕರೆ ಕೂಡ ಇಲ್ಲಿ ಭೂಮಿ ಇಲ್ಲ, ಖಾಲಿ ಜಾಗ ಎಲ್ಲಿಯೂ ಇಲ್ಲ.
ಆಗಿರುವಾಗ ನಮ್ಗಿದ್ದ ಭೂಮಿಯನ್ನು ಕೊಡಿ ಅಂತ ಇದ್ದ ಇಲ್ಲ ನೀವು ನಾನು ಸಭೆ ನಡೆಸಲಿಕ್ಕೆ ನೀವು ಅಲ್ಲ ಸಭೆ ನೀವೇ ನಡೆಸಬೇಕಾದ್ದು ನೀವು ಜಿಲ್ಲೆ ಮುಖ್ಯಸ್ಥರು ಜಿಲ್ಲಾಡಳಿತ ಮುಖ್ಯಸ್ಥರು ಈ ಸಭೆ ಅಧ್ಯಕ್ಷರು ನೀವೇ ಸಭೆ ಮಾಡಬೇಕಂತ ಇಲ್ಲ ಆಗೋದಿಲ್ಲ ಅಂತ ತಕ್ಷಣ ಎದ್ದು ಹೋದರು ಅವಾಗೇನಾಯಿತು ಎಲ್ಲ ಅಲ್ಲಿ ಸೇರಿದಂಥ ದಲಿತ ನಾಯಕರು ದಲಿತ ಸಂಘರ್ಷ ಸಮಿತಿ ಬೇರೆ ಬೇರೆ ಸಂಘಟನೆ ಕಾರ್ಯಕರ್ತರೆಲ್ಲ ಒಟ್ಟಾದರು ಒಟ್ಟಾಗಿ ಆ ಘಟನೆಯನ್ನು ಪ್ರತಿಭಟಿಸಿದರು ಪ್ರತಿಭಟಿಸಿದಾಗ ನಾವು ಅಲ್ಲಿ ಅನಿವಾರ್ಯವಾಗಿ ಪ್ರತಿಭಟಿಸಬೇಕಾಯಿತು ಎಲ್ಲಿ ನಾವು ಯಾರು ಸಭೆಯನ್ನು ಸಭೆಯಿಂದ ಹೊರಗೆ ನಡೆದ ಘೋಷಣೆ ಅಲ್ಲಿ ಅನಿವಾರ್ಯ ಅಲ್ಲಿ ಏನಾಗಿದೆ ಅಂತ ಹೇಳಿದರೆ ಬಂದ ಸುಳ್ಯದಿಂದ ಬಂದಿದ್ದಾರೆ ಪುತ್ತೂರಿಂದ ಬಂದಿದ್ದಾರೆ ಮೂಡುಬಿದಿರೆಯಿಂದ ಬಂದಿದ್ದಾರೆ ಬೆಳ್ತಂಗಡಿಯಿಂದ ಬಂದಿದ್ದೇವೇನೋ ಮಂಗಳೂರಿನವರು ಬೇರೆ ಬೇರೆ ಕೆಲಸವನ್ನು ಬಿಟ್ಟು ನಮಗೇನು ಸಾಮಾಜಿಕವಾಗಿ ನ್ಯಾಯ ಸಿಗ್ಬೋದೇನೋ ಅಂತ ಆಶಾಭಾವನೆಯಿಂದ ಜನ ಬಂದಿದ್ದಾರೆ ಅಲ್ಲಿ ಕಾರ್ಯಕರ್ತರು ಬಂದಿದ್ದಾರೆ ಬರೀ ನಾಯಕರು ಬಂದದಲ್ಲ ಸಾಮಾನ್ಯ ದಲಿತರು ಕೂಡ ಬಂದಿದ್ದಾರೆ ಆಗಿರುವಾಗ ಇವರು ಸಭೆಯನ್ನು ನಡೆಸಬೇಕಾದವರು ಅಮೂಲ್ಯವಾದ ಸಮಯವನ್ನು ಬಿಟ್ಟುಕೊಂಡು ಬಂದಂಥ ಜನಸಾಮಾನ್ಯರ ಮಧ್ಯೆ ಸಭೆಯನ್ನು ನಡೆಸಬೇಕಾದ ಅಧಿಕಾರಿಯವರು ಎದ್ದು ಹೋಗ್ತಾರಂತ ಧಿಕ್ಕಾರ ಹಾಕದೆ ಕೂಗ್ತಾರಾ ಧಿಕ್ಕಾರಾಕಿದ್ದಾರೆ ಆಗಿರುವಾಗ ಅದೇನಾಯ್ತು ಅದು ಸಭೆ ವಿಕೋಪಕ್ಕೆ ಇತ್ತು ಅದು ನಾವ್ಯಾರು ಓದಲ್ಲ ಅದು ಜಿಲ್ಲಾಧಿಕಾರಿಯವರ ನೇರವಣೆ ಅದಕ್ಕೆ ಜಿಲ್ಲಾಡಳಿತದ ಮುಖ್ಯಸ್ಥರು ಯಾವುದೇ ಗಲಾಟೆ ಆದರೂ ಕೂಡ ಅದನ್ನು ನಿಭಾಯಿಸಿ ಸಭೆ ನಡೆಸಬೇಕಾದಂಥ ಮಹತ್ತರವಾದ ಜವಾಬ್ದಾರಿ ಇದ್ದ ಜಿಲ್ಲಾಧಿಕಾರಿಯವರು ಅವರೇ ಸಭೆಯಿಂದ ಹೊರಗೆ ನಡೆದ್ರಿಂದ ಆಗ ಎಲ್ಲ ಘಟನೆ ನಿನ್ನೆ ಸಂಪೂರ್ಣ ಹೊಣೆಗಾರಿಕೆ ಅವರದೇ ನಾವು ಯಾರು ಹೊಣೆಗಾರಿಕೆ ವಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದು ಹಾಗೆ ಜಗದೀಶ್ ಪಾಂಡೇಶ್ವರ್ ಅವರು ಇನ್ನೊಂದು ವಿಚಾರ ಇಲ್ಲಿ ಗಮನಿಸಬೇಕಾಗ್ತದೆ ಈಗಾಗಲೇ ಕೂಡ ವೆಂಕಟ ನಾವು ಅಶೋಕ ಜನರು ಕೂಡ ಹೇಳಿದ್ರು ನಾವು ಕೇಳಿದಂತಹ ಇದೀಗ ಭಿನ್ನಾಭಿಪ್ರಾಯ ಇದೆಯಾ ನಿಮ್ಮ ಮಧ್ಯೆ ಎನ್ನುವಂತಹ ಕೇಳುವಂಥದ್ದು ಅಥವಾ ಎರಡು ಗುಂಪು ಇದೆಯಾ ಅನ್ನುವಂಥದ್ದು ದಲಿತರು ಎಲ್ಲರೂ ಕೂಡ ಒಟ್ಟಿಗೆ ಇದ್ದೀರಾ ಅನ್ನುವಂತಹ ವಿಚಾರವಾಗಿ ಆದರೆ ಕೆಲವೊಂದಿಷ್ಟು ವಿಚಾರದಲ್ಲಿ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದೆ ಆದರೆ ಈ ವಿಚಾರದಲ್ಲಿ ನಾವು ಒಗ್ಗಟ್ಟಾಗಿ ಇದ್ವಿ ಅನ್ನುವಂಥದ್ದನ್ನು ಹೇಳಿದ್ರು ಇಲ್ಲ ಖಂಡಿತವಾಗಿಯೂ ಅವರು ಹೇಳೋದ್ರಲ್ಲಿ ಎರಡು ಮಾತಿಲ್ಲ ಭಿನ್ನಾಭಿಪ್ರಾಯ ಅನ್ನೋದು ದಲಿತರಲ್ಲಿ ಇಲ್ಲ ಸ್ಪಷ್ಟಪಡಿಸ್ತೇನೆ ಇದನ್ನು ತತ್ವ ಸಿದ್ಧಾಂತಗಳು ಒಂದೇ ಸಂಘಟನೆ ಬೇರೆ ಬೇರೆ ಇರ್ಬೋದು ಜಿಲ್ಲೆಯಲ್ಲಿ ಹಲವಾರು ಸಂಘಟನೆಗಳಿರ್ಬೋದು ನಮ್ಮ ತತ್ವ ಸಿದ್ಧಾಂತ ಎಲ್ಲ ಒಂದೇ ಈಗ ಡಿ ಸಿ ಮನ್ನಾ ಭೂಮಿ ಆಗಿರ್ಬೋದು ಜಿಲ್ಲಾ ಮಟ್ಟದ ಅಂಬೇಡ್ಕರ್ ಭವನ ಆಗಿರ್ಬೋದು ವಿವಿಧ ಮೂಲಭೂತ ಸೌಕರ್ಯಗಳು ಸಮಸ್ಯೆ ಬಂದಾಗ ಎಲ್ಲ ದಲಿತ ಸಂಘಟನೆ ಮುಖಂಡರು ಕಾರ್ಯಕರ್ತರು ಒಗ್ಗಟ್ಟಾಗ್ತೇವೆ ಇದು ನಿನ್ನೆ ನಡೆದಂಥ ಸ್ಪಷ್ಟ ನಿದರ್ಶನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಹಿಂದೆ ಹಲವಾರು ನಮ್ಮ ಜಿಲ್ಲೆಯ ದಲಿತ ಸಂಘಟನೆಗಳು ಎಲ್ಲ ದಲಿತ ಸಂಘಟನೆಗಳು ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಜಿಲ್ಲೆಯಲ್ಲಿ ಅಂಬೇಡ್ಕರ್ ಭವನ ಆಗಬೇಕು ಅನ್ನತಕ್ಕಂಥ ಒಂದು ಬಹಳಷ್ಟು ಬೇಡಿಕೆ ಇಟ್ಟಿದ್ರು ಹಲವಾರು ಸರ್ಕಾರಗಳು ಬಂದಿತ್ತು ಆ ಸಂದರ್ಭದಲ್ಲಿ ಎಲ್ಲ ದಲಿತ ಸಂಘಟನೆಗಳು ಕೂಡ ಒಗ್ಗಟ್ಟಾಗಿ ನಾವು ಬಲ ಪ್ರದರ್ಶನ ಮಾಡಿ ಅಂಬೇಡ್ಕರ್ ಭವನಕ್ಕೆ ಒಂದು ಕಾರ್ಯರೂಪಕ್ಕೆ ಬಂದು ಈಗ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇದೆ ಆ ನಿಟ್ಟಿನಲ್ಲಿ ನಿನ್ನೆ ಕೂಡ ನಡೆದಂಥ ಘಟನೆ ಇದರಲ್ಲಿ ಯಾವುದೂ ಭಿನ್ನಾಭಿಪ್ರಾಯ ಇಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಮುಂದೆಯೂ ಕೂಡ ಒಗ್ಗಟ್ಟಿರ್ತೇವೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಸ್ಪಷ್ಟಪಡಿಸ್ತೇವೆ ಇಲ್ಲ ಮೇಡಮ್ ಇಲ್ಲಿ ನಾವು ಒಗ್ಗಟ್ಟಾಗಿದೆ ಭಿನ್ನಾಭಿಪ್ರಾಯ ಅನ್ನುವಂಥದ್ದು ಇಲ್ಲವೇ ಇಲ್ಲ ಇಲ್ಲ ಅದು ಏನಾಗಿದೆ ಬೇರೆ ಬೇರೆ ಸಂಘಟನೆ ಇರ್ಬೋದು ಬಟ್ ಭಿನ್ನಾಭಿಪ್ರಾಯ ನಮ್ಮೊಳಗೆ ಇಂಥದ್ದಿಲ್ಲ ನಾವೆಲ್ಲರೂ ಪರಸ್ಪರ ಸಹೋದರರಾಗಿಯೇ ಒಟ್ಟಿಗಿರ್ತೇವೆ ಎಲ್ಲ ಸಭೆ ಸಮಾರಂಭದಲ್ಲಿ ಕೂಡ ನಿನ್ನೆ ನಾವು ಸಭೆಗೆ ಹೋಗಬೇಕಿದ್ರೆ ಮುಂಚಿತವಾಗಿ ನಾವು ಒಂದು ಮಾತಾಡಿ ಎಲ್ಲ ಒಬ್ಬರಿಗೊಬ್ಬರು ಪರಸ್ಪರ ಮಾತಾಡಿಕೊಂಡೇ ನಾವು ಹೋಗಿದ್ದೇವೆ ಅಲ್ಲಿ ಕೂಡ ನಾವು ಅಲ್ಲಿ ನಾವು ತಾವು ಹೇಳಿದ ಪ್ರಕಾರ ಭಿನ್ನಾಭಿಪ್ರಾಯ ಅನ್ನುವಂಥದ್ದು ನಮ್ಮೊಳಗೆ ಇಲ್ಲಿ ಇಲ್ಲ ಹಾಗಂತ ರಾಜ್ಯ ಮಟ್ಟದಲ್ಲಿ ಅಂಥ ಭಿನ್ನಾಭಿಪ್ರಾಯ ಎಲ್ಲಿ ಯಾವುದಿಲ್ಲ ನಮ್ಮ ಅದು ಯಾಕೆ ಆ ಮಾತು ಬರ್ತಾ ಇದ್ದು ಸಂಘಟನೆ ಬೇರೆ ಬೇರೆ ಇರ್ಬೋದು ಅದು ಬೇರೆ ಹಾಗಂತ ಭಿನ್ನಾಭಿಪ್ರಾಯ ಅನ್ನುವಂಥದ್ದು ನಾನು ತಿಳ್ಕೊಂಡ ಪ್ರಕಾರ ಗ್ರಾಮದಿಂದ ರಾಜ್ಯದ ತನಕ ಭಿನ್ನಾಭಿಪ್ರಾಯ ಯಾವ ನಾಯಕರಲ್ಲಿ ಕೂಡ ಇಲ್ಲ ಆ ರೀತಿ ಇಲ್ಲವೇ ಇಲ್ಲ ಓಕೆ ಹಾಗೆ ಇನ್ನೊಂದು ಇದೀಗ ಈಗ ನಾವು ನೋಡೋದಾದ್ರೆ ಸಾಕಷ್ಟು ಈ ಬಗ್ಗೆ ಈಗಾಗಲೇ ಕೂಡ ನಾವು ಹೇಳಿದ್ರಿ ಒಂದು ಡಿನೋಟಿಫೈ ಜಾಗವನ್ನ ಕೂಡ ದಲಿತರು ಅಲ್ಲಿ ಸೇರ್ಕೊಂಡಿರುವಂಥದ್ದು ಹಾಗಾಗಿ ಸರ್ಕಾರದ ಒಂದು ಡಿನೋಟಿಫೈ ಜಾಗದಲ್ಲಿದ್ದಾರೆ ಅದ್ರ ಬದಲು ಡಿ ಸಿ ಮನ್ನಾ ಜಾಗದಲ್ಲಿ ಇಲ್ಲ ಅನ್ನುವಂಥದ್ದು ಈಗ ಸರ್ಕಾರ ನಿಜವಾಗಿ ಇದಕ್ಕೆ ದಲಿತರ ಬಗ್ಗೆ ಕಾಳಜಿ ವಹಿಸಬೇಕು ಯಾವುದೇ ಒಂದು ವಿಚಾರದಲ್ಲಿ ಮುಖ್ಯವಾಗಿ ದಲಿತರಿಗೆ ಮೊದಲ ಆಸ್ಪದವನ್ನು ಕೊಡಬೇಕಾಗಿರತಕ್ಕಂಥ ಜಿಲ್ಲಾಡಳಿತ ಇದಕ್ಕೆ ಅಷ್ಟೊಂದು ಇದು ಮಾಡ್ತಾ ಇಲ್ಲ ಸ್ಪಂದನೆ ಕೊಡ್ತಾ ಇಲ್ಲ ಅಂದರೆ ಈ ಡಿ ಸಿ ಬಂದ ನಂತರ ಈ ಹಿಂದಿನ ಡಿ ಸಿಗಳು ನಮಗೆ ಸ್ಪಂದನೆ ಕೊಡ್ತಾ ಇದ್ರು ನಮ್ಮ ಬೇಡಿಕೆಯನ್ನು ಸ್ಪಂದಿಸ್ತಾ ಇದ್ರು ಆದರೆ ಈಗ ಏನು ಜಗದೀಶ್ ಅವರು ಡಿ ಸಿ ಬಂದಿದ್ದಾರೆ ನಮ್ಮ ಬೇಡಿಕೆಯನ್ನು ಸ್ಪಂದನೆ ಕೊಡ್ತಾ ಇಲ್ಲ ಯಾವುದೇ ಒಂದು ಸ್ಪಂದನೆ ನಾವು ಮನವಿ ಕೊಟ್ಟರು ಕೂಡ ಅದು ಗಾಳಿಗೆ ತೂರಿದ ರೀತಿಯಲ್ಲಿ ಅವ್ರು ಮಾತಾಡುವಂಥದ್ದು ಅದು ನಮಗೆ ತುಂಬ ಬೇಸರ ಆಗ್ತಾ ಇದೆ ಈ ಜಾಗ ಮಂಜೂರಾತಿಯಲ್ಲಿ ಕೂಡ ಅದೇ ರೀತಿ ಮಾಡ್ತಾ ಇರುವಂಥದ್ದು ಹಾಗಾಗಿ ನಮ್ಮ ಈ ಜಿಲ್ಲೆಗೆ ಅಂಥ ಡಿ ಸಿ ಬೇಡ ಅನ್ನತಕ್ಕಂಥ ನಮ್ಮ ಮನೋಭಾವ ಇದೆ ಎಲ್ಲ ದಲಿತ ಸಂಘಟನೆ ಮುಖಂಡರು ಮನೋಭಾವ ಇದೆ ಈ ಅಂಥ ಡಿ ಸಿ ನಮ್ಗೆ ಈ ಜಿಲ್ಲೆಗೆ ಬೇಡ ಯಾಕೆಂದ್ರೆ
ಹಲವಾರು ನಮ್ಮ ಗ್ರಾಮ ಈಗ ನಾವು ಇಲ್ಲಿ ಹೃದಯದ ಮಧ್ಯಭಾಗದಲ್ಲಿ ಮಂಗಳೂರು ನಗರ ಪ್ರದೇಶದಲ್ಲಿ ಇರೋರು ನಗರ ಪ್ರದೇಶದಲ್ಲಿ ಡಿಸಿ ಮನ್ನಭೂಮಿ ಅತಿಕ್ರಮಣ ಆಗ್ತಾ ಇದೆ ಹಲವಾರು ಬಾರಿ ಮನವಿ ಕೊಟ್ಟಿದ್ದೇವೆ ಈಗಿನ ಜಿಲ್ಲಾಧಿಕಾರಿ ಗೊತ್ತಿದೆ ಅಷ್ಟು ಇದ್ರೂ ಕೂಡ ತೆರವು ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ಯಾರ್ಯಾರೋ ಭೂ ಮಾಲೀಕರ ಜಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಡಿಸಿ ಮನ್ನಭೂಮಿ ಕೊಡಿ ಅವರಿಗೆ ಕೊಡಿ ಅವರು ಜೀವನ ಮಾಡಲಿ ಶಾಶ್ವತ ಜೀವನ ಮಾಡಲಿ ಮುಂದಿನ ಪೀಳಿಗೆಯಲ್ಲಿ ಮಕ್ಕಳು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಲಿ ಅನ್ನತಕ್ಕಂತ ಮನೋಭಾವ ಈ ಜಿಲ್ಲಾಧಿಕಾರಿಗೆ ಇರಬೇಕಿತ್ತು ಅದನ್ನ ನಾವು ಕೇಳಲಿಕ್ಕೆ ಹೋದ್ರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಜಿಲ್ಲಾಧಿಕಾರಿ ಆ ಸಭೆಯಲ್ಲಿ ಎದ್ದು ಹೋಗೋದಂದ್ರೆ ಇದು ಇಡೀ ನಮ್ಮ ದಲಿತ ಸಮುದಾಯಕ್ಕೆ ಮಾಡಿದ ಅವಮಾನ ಅನ್ನತಕ್ಕಂತ ಮಾತನ್ನ ಹೇಳಬೇಕಾಗುತ್ತೆ ಓಕೆ ಹಾಗೆ ಚಂದು ಅವರು ಈಗಾಗಲೇ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳು ದಲಿತರಿಗೆ ಬರ್ತಾ ಇರುವಂತದ್ದು ಆದ್ರೆ ಆ ಎಲ್ಲಾ ಸೌಲಭ್ಯಗಳು ಸರಿಯಾದ ರೀತಿಯಲ್ಲಿ ಫಲಾನುಭವಿಗಳಿಗೆ ಸಿಗ್ತಾ ಇದೆಯಾ ಸೌಲಭ್ಯ ಸಿಗ್ತದೆ ಇಲ್ಲಂತಲ್ಲ ಹಾಗಂತ ಭೂಮಿಗೆ ಸಂಬಂಧ ಪಡುವಂತ ಸೌಲಭ್ಯ ಕೊಡುವಂತದ್ದು ಈಗ ಭೂಮಿ ಹಕ್ಕುಪತ್ರ ನೀಡಿ ಪಡ್ಕೊಡುವಂತದ್ದು ಅಂದ್ರೆ ಭೂಮಿ ಭೂಮಿ ಪಡ್ಕೊಂಡು ಈಗ ಆರ್ಟಿಸಿ ಕೊಟ್ಟು ಪಡೆಯುವಂತದ್ದು ಈಗ ಟಿಲ್ಲರ್ ಪಡಿಬಹುದು ಬೋರ್ವೆಲ್ ಪಡಿಬಹುದು ಅಥವಾ ಸ್ಪ್ರಿಂಕ್ಲರ್ ಪಡೆಯುವಂತದ್ದು ತೋಟಗಾರಿಕೆ ಸಂಬಂಧ ಪಡುವ ಯಾವುದೇ ಸೌಲಭ್ಯ ಎಲ್ಲ ಸರ್ಕಾರ ಸೌಲಭ್ಯ ಏನು ಪಡಿಬೇಕಿದ್ರು ಕೂಡ ಯಥೇಚ್ಛವಾಗಿ ಆರ್ಟಿಸಿ ಬೇಕಾಗುತ್ತೆ ಆರ್ಟಿಸಿ ಇಟ್ಟು ಪಡ್ಕೊಳ್ಳುವ ಸೌಲತ್ತು ಬೇಕಿಂತಂದ್ರೆ ಇಲ್ಲಿ ಭೂಮಿಯ ಸಮಸ್ಯೆ ಇದೆ ಕರೆಕ್ಟ್ ಜಗದೀಶ್ ಪಾಂಡೇಶ್ವರರೇ ಮಾತ್ರ ಒಂದು ಕೇಳಬೇಕಿದೀಗ ಸಾಕಷ್ಟು ರೀತಿಯ ಇಲ್ಲಿ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು ಮುಖಂಡರಿದ್ದಾರೆ ಅಲ್ಲ ಎಲ್ಲಾ ರೀತಿಯ ದಲಿತ ಮುಖಂಡರು ಸೇರ್ಕೊಂಡ್ಬಿಟ್ಟು ಫಲಾನುಭವಿಗಳಿಗೆ ಸರಿಯಾದ ರೀತಿಯಲ್ಲಿ ಸೌಲಭ್ಯಗಳು ಬಂದಾಗ ಮುಟ್ಟಿಸುವಂತಹ ಪ್ರಯತ್ನ ಆಗ್ತಾ ಇಲ್ಲ ಅಂತ ನೋಡಿ ಮುಖಂಡರನ್ನ ಆರೋಪ ಮಾಡಿದ್ರೆ ಇದು ಸರಿಯಲ್ಲ ಫಲಾನುಭವಿಗಳು ಈಗ ನಮ್ಮ ಚಂದವರು ಹೇಳಿದ ಹಾಗೆ ಇದೆ ಯಾವುದೇ ಒಂದು ಫಲಾನುಭವಿಗಳಿಗೆ ಸರ್ಕಾರದಿಂದ ಸಿಗಬೇಕಾದ ಸವಲತ್ತು ಸಿಗಬೇಕಾದ್ರೆ ಸಂಬಂಧಪಟ್ಟ ದಾಖಲೆ ಇಲ್ಲ ಹೇಗೆ ಸಿಗ್ತದೆ ಅಲ್ಲಿ ಅಧಿಕಾರಿಗಳು ನಿಮಗೆ ಆರ್ಟಿಸಿ ಇಲ್ಲ ಹಕ್ಕುಪತ್ರ ಇಲ್ಲ ಸರ್ಕಾರದಿಂದ ಎಲ್ಲಾ ರೀತಿಯ ಸೌಲಭ್ಯಗಳು ಬರುತ್ತೆ ಎಲ್ಲಾ ರೀತಿಯ ಬರುತ್ತೆ ಅದನ್ನ ತಲುಪಿಸುವಂತಹ ಪ್ರಯತ್ನ ಫಲಾನುಭವಿಗಳಿಗೆ ಮಾಡುತ್ತಿಲ್ಲ ಅನ್ನೋ ಆರೋಪ ಇದೆ ಎಲ್ಲಾ ಸಂಘಟನೆಗಳು ಮಾಡ್ತಾ ಇದೆ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂದ್ರೆ ಮುಖ್ಯವಾಗಿ ನಮ್ಮಲ್ಲಿ ದಾಖಲೆ ಇಲ್ಲ ಹೀಗಾಗಿ ಫಲಾನುಭವಿಗಳು ವಂಚಿತರಾಗಿದ್ದಾರೆ ಮುಖಂಡರು ಏನು ಅದಕ್ಕೆ ಅದರಲ್ಲಿ ಲೋಪದೋಷ ಕಂಡು ಬರುವಂತದ್ದು ಮುಖಂಡರಿಂದ ವಂಚಿತ ಆಗುವಂತದ್ದಲ್ಲ ಅವರು ಅಂದ್ರೆ ನಮ್ಮ ಫಲಾನುಭವಿಗೆ ಹೇಳಿದ್ದಾರೆ ಅವರಲ್ಲಿ ಸರಿಯಾದ ದಾಖಲೆ ಇಲ್ಲ ಯಾರು ಭೂ ಮಾಲೀಕರ ಜಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ ಬಾಡಿಗೆ ಮನೆಯಲ್ಲಿ ಇದ್ದಾರೆ ಏನ್ ದಾಖಲೆ ಇದೆ ಅವರ ಹತ್ರ ಸಂಬಂಧಪಟ್ಟ ದಾಖಲೆ ಇಲ್ಲ ಅಂತಂದ್ರೆ ಅವರಿಗೆ ಯಾವ ರೀತಿ ಫಲಾನುಭವಿಗಳಾಗ್ತಾರೆ ಅವರು ಅದರಿಂದ ವಂಚಿತರಾಗಿದ್ದಾರೆ ಹೌದು ಅದಕ್ಕೆ ನಾವು ಹೇಳೋದು ಭೂಮಿ ಕೊಡಿ ಅದರಿಂದ ವಂಚಿತರಾಗೋದು ತಪ್ಪದೆ ಅದಕ್ಕೆ ನಾವು ಭೂಮಿ ವಿಚಾರ ಒಂದೇ ಅಂತಲ್ಲ ಇತರ ಸೌಲಭ್ಯಗಳು ಕೂಡ ಅದರ ವ್ಯಾಪ್ತಿಯಲ್ಲಿ ಬರುತ್ತೆ ಅನ್ನೋ ಬರುತ್ತೆ ಖಂಡಿತವಾಗಿ ಬರುತ್ತೆ ಖಂಡಿತ ಹಾಗಾಗಿ ಎಸ್ ಓಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ವಿಚಾರಗಳನ್ನ ಇಬ್ಬರು ಕೂಡ ಚರ್ಚೆ ಮಾಡಿದ್ರು ಇಬ್ಬರು ಕೂಡ ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಎಸ್ ಇದೀಗ ಅಶೋಕ ಕೊಂಚಾಡಿ ಅವರು ಜೊತೆಗೆ ವೆಂಕಣ್ಣ ಅವರು ಹಾಗೆ ಜಗದೀಶ್ ಪಾಂಡೇಶ್ವರ ಅವರು ಜೊತೆಗೆ ಚಂದು ಅವರು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಎಷ್ಟು ಇವತ್ತು ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿರುವಂಥದ್ದು ನಿನ್ನೆ ಈ ಒಂದು ಡಿ ಸಿ ಮನ್ನಭೂಮಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗಲಾಟೆಗಳು ಕೂಡ ಅಲ್ಲಿ ನಡೀತು ಆ ಸಂದರ್ಭದಲ್ಲಿ ಕೂಡ ಡಿ ಸಿ ಎದ್ದುಕೊಂಡು ಹೋಗಿರುವಂಥದ್ದು ಆದರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಫಲಾನುಭವಿಗಳಿಗೆ ಸಿಗಬೇಕಾದಂತಹ ಸೌಲಭ್ಯಗಳು ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜೊತೆಗೆ ಈ ಒಂದು ಡಿ ಸಿ ಮನ್ನಭೂಮಿ ನಮಗೆ ಸಿಗಬೇಕು ಹಾಗಾಗಿ ನಾವು ಸಾಕಷ್ಟು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಅರ್ಜಿಗಳನ್ನು ಕೂಡ ನೀಡಲಾಗಿದೆ ಆದರೆ ಇನ್ನೂ ಕೂಡ ಮುಂದೂಡುವಂತಹ ಪ್ರಯತ್ನ ಆಗ್ತಾ ಇದೆ ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಸಿಗುವಂತಹ ಪ್ರಯತ್ನವನ್ನು ಕೂಡ ಮಾಡಬೇಕಾಗ್ತದೆ ಅನ್ನುವಂತಹ ವಿಚಾರವಾಗಿ ನಿನ್ನೆ ಕೂಡ ಗಲಾಟೆ ನಡೆದು ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರು ಎಸ್ ಇದೇ ಹೊತ್ತಿನ ವಿಶೇಷ ನಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ